ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೀ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಬೆಟ್ಟದ ಮಧ್ಯೆ ನೋಡ್ಬೇಕು ಕಣೆ, ಶ್ರಾವಣ ಸಂಜಯನ ಗೊತ್ತಾ, ಇದು ಉತ್ತರಾಯಣ. ಆಗುಂಬೆ ಬೆಟ್ಟಗಳಿಗೂ ಉತ್ತರಾಯಣಕ್ಕೂ ಬಾದರಾಯಣ ಸಂಬಂಧ. ಅದಕ್ಕೆ ಶ್ರಾವಣದಲ್ಲಿ ಇಲ್ಲಿ ಸೂರ್ಯಾಸ್ತ ನೋಡಕ್ಕೆ ಬಲು ಚೆಂದ. ರೇ ಕಂಡಕ್ಟ್ರೆ, ಬಸ್ ನಿಲ್ಸಿ. ರೇ ಸ್ವಾಮಿ, ಇಲ್ಲಿ ಸುತ್ತಮುತ್ತ ಯಾವ ಹಳ್ಳಿನೂ ಇಲ್ಲ, ಇಲ್ಲಿ ಯಾಕೆ ಇಳಿಯಕ್ ಹೋಗ್ತೀರಿ? ಪರವಾಗಿಲ್ಲ, ನಾನು ಇಲ್ಲೇ ಇಳಿತೀನಿ, ನಿಲ್ಸಿ. ರೈಟ್ ರೈಟ್. ಇಂತ ಹುಚ್ಚರು ಇರ್ತಾರೆ, ಟಿಕೆಟ್ ತಗೊಂಡಿರೋದು ಶೃಂಗೇರಿಗೆ, ಇಳಿತಾ ಇರೋದು ಈ ಗುಡ್ಡದ ಹತ್ರ. ಅವನೊಬ್ಬ ಫೋಟೋಗ್ರಾಫರ್ ಅಪ್ಪ, ನಾನು ಬಸ್ ಹದ್ದಾಗ್ಲಿಂದ ನೋಡ್ತಾನೆ ಇದ್ದೀನಿ. ಆ ಕ್ಯಾಮ್ರಾಗ ಒಂಚೂರು ಪುರ್ಸತ್ ಕೊಡದೆ ಫಟಾಫಟ್ ಫಟಾಫಟ್ ಅಂತ ಒಂದ್ರ ಮೇಲೆ ಒಂದು ಫೋಟೋ ತೆಗಿತಾನೆ ಇದ್ದಾನೆ. ಬೆಂಗಳೂರು. ಬೆಂಗಳೂರು? ಬೆಂಗಳೂರು ಪಟ್ಟಣದಾಗ ಸೂರ್ಯನಾರಾಯಣ ಸ್ವಾಮಿ ಅಷ್ಟೇ ಆಗಕ್ಕಿಲ್ವ? ದಿನ ಅಲ್ಲೂ ಆಗ್ತಾನೆ ಅಜ್ಜ, ಆದ್ರೆ ಈ ಪ್ರಕೃತಿ ಮಡಿಯಲ್ಲಿ ಕಾಣೋ ಚಂದ, ಮನಸ್ಸು ಸಿಗೋ ಆನಂದ ಅಲ್ಲಿ ಎಲ್ಲಿ ಸಿಗತ್ತಜ್ಜ? ಅದೇನೋ ಇರ್ಬೋದು ಬುದ್ಧಿ. ನೋಡಿ, ಇಲ್ಲಿ ಇತ್ಲಾಗೆ ಸ್ವಾಮಿ ಅಷ್ಟಾನು ಚಂದ, ಅತ್ಲಾಗಿಂದ ಅವತಾರೆ ಸ್ವಾಮಿ ಉದಯನೂ ಚಂದ, ಕತ್ಲಾದ್ಮ್ಯಾಗೆ ಬಾನ್ನಾಗ ಬೆಳಗೋ ಚುಕ್ಕಿ ಚಂದ್ರಮನೂ ಚಂದ, ಹಂಗಂತ ರಾತ್ರಿ ಬೆಳಗು ಇಲ್ಲೇ ಕುಂತಿರಕ್ಕೆ ಆಗ್ತೈತ ಸ್ವಾಮಿ? ನೋಡಕ್ಕೆ ಸ್ವಾಮಿ ಅವರು ದೊಡ್ಡ ಮನೆ ಮಕ್ಕಳಂಗೆ ಕಾಣ್ತಾ ಇದ್ದೀರಿ, ಒಬ್ಬರೇ ಇಲ್ಲಿ ರಾತ್ರಿ ಪೂರ ತಂಗ ಕಾಣಕ್ಕಿಲ್ಲ ಬುದ್ಧಿ. ಒಂದೊತ್ತಾಗೆ ಭಾರಿ ಚಳಿ ಆಯ್ತೈತೆ, ಕಾಡು ಪ್ರಾಣಿ ಕಾಟ ಬೇರೆ. ಇಲ್ಲಿ ಹತ್ರದಾಗಿರೋದಂದ್ರೆ
ಅಗೋ ಅಲ್ಲಿ ಕಾಣಿಸ್ತೈತಲ್ಲ ಊರು, ಅದೇ ಬೆಳ್ಳಿ ಪಾಳ್ಯ, ಅದೇ ನಮ್ಮೂರು ಸ್ವಾಮಿ. ನಡೀರಿ, ಇವತ್ತು ರಾತ್ರಿ ನಮ್ಮ ಗುಡಿಸಲಾಗಿ ತಂಗಿದ್ದು ಒಟ್ಟಾರೆ ಇಲ್ಲಿ ಬಂದು ಚಂದನ ಪಂದನ ನೋಡಿದ್ರಂತೆ. ನಡೀರಿ, ಸುಮ್ನೆ ನಿಮ್ಗೆ ಯಾಕ ಜಬಾರ? ನಾನೇನು ನಿಮ್ಮನ್ನು ಒತ್ತಡ ಬಾಯ್ತೇನೆ. ನಡೀರಿ ಬಂದೆ. ಇಲ್ಲೊಬ್ಳು ಹುಡುಗಿ ಕೇಸರಿ ಲಂಗ, ಹಸಿರು ದಾವಣಿ, ಕೈ ತುಂಬಾ ಬಳೆ, ಕಾಲ್ ಗೆಜ್ಜೆ, ಯಾವ ಕಡೆ ಹೋದ್ಲು ಅಂತ ನೀವೇನಾದ್ರೂ ನೋಡಿದ್ರ? ಯಾವ ಊರು? ನಂದ, ಬೆಂಗಳೂರು. ಇಲ್ಲೇನ್ ಕೆಲ್ಸ? ನಿನ್ನೆ ಶೃಂಗೇರಿಗೆ ಹೋಗ್ತಾ ಇದ್ದೆ, ಇಲ್ಲಿಯ ಶ್ರಾವಣ ಸಂಜೆ ಸೂರ್ಯಾಸ್ತನ್ ಕಂಡು ದಂಗಾಗ್ಬಿಟ್ಟು ಈ ಊರಲ್ಲೇ ಇಳ್ಕೊಂಡ್ಬಿಟ್ಟೆ. ಈಗ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಗುಡಿಗೆ ಬಂದ್ರೆ ಅಲ್ಲಿ ದೇವ್ಕನ್ನಿ ತರ ಇರೋ ಈ ಹುಡುಗಿನ ನೋಡಿದೆ, ಈ ಕಡೆನೇ ಓಡೋದ್ಲು. ನೀವ್ ನೋಡ್ಲಿಲ್ವಾ? ನೀನ್ ಪಟ್ಟು ಚಾಳಿ ಬೇಡದಮ್ಮ, ಇದು ಬೆಳ್ಳಿಪಾಳ್ಯ. ನಿನ್ನಂತ ಪರದೇಶಿ ಯಾರಾದ್ರೂ ಇಲ್ಲಿ ಹೆಣ್ಣಿನ ಮೇಲೆ ಕಣ್ಣು ಹಾಕಿದ್ರೆ ಆ ಕಣ್ಣು ಕಿತ್ತು ಜಾಮೂನ್ ಮಾಡಿ ಬೀದಿ ನಾಯಿ ಹಾಕ್ಬಿಡ್ತೀನಿ. ಹುಷಾರ್ ಬೇಕಿದ್ರೆ ನಿನ್ನೆ ಕಂಡ ಸೂರ್ಯಾಸ್ತವನ ಇವತ್ತು ನೋಡ್ಕೊಂಡು ಬಂದಾರಿ ಇಡ್ಕೋ, ಮತ್ತೆ ಊರ್ ಕಡೆ ಮಕ ತೋರಿಸ್ಬೇಡ. ಚಿನ್ನಿಸರ ಯಾರು ಕೊಟ್ಟೆ ಹೇಳು? ಮಗಳೇ, ಏನ್ರಿ ಇದು? ವಯಸ್ಸಿಗೆ ಬಂದ ಮಗಳನ್ನ ಹಿಂಗ ಹೊಡೆಯದು? ಶಿವಮಲ್ಲು, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಇವಳು ಮದುವೆಗೆ ಅಂತ ಎರಡೇಳಿ ಚಿನ್ನದ ಸರ ಮಾಡಿಸ್ಕೊಟ್ಟಪ್ಪ, ಈ ಕೇಳಿದ್ರೆ ಬಾಯೇ ಬಿಡಲ್ಲ ಅಂತಾಳೆ. ಗೌರಿ, ಸರ ಇಲ್ಲಮ್ಮ. ಶಿವಮಲ್ಲಣ್ಣ, ಮೇಷ್ರ ಮಗ ಶಂಬಣ್ಣ ನನ್ನ ಹೆಂಡತಿ ಮದ್ವೆಗೆ ಹೋಗ್ಬೇಕು, ನಿನ್ ಚೈನ್ ಕೊಡು ಅಂತ ಇಸ್ಕೊಂಡ, ಈ ಕೇಳಿದ್ರೆ ಕೊಟ್ಟೆ ಇಲ್ಲ ಅಂತಾನೆ. ಶಂಬಣ್ಣ, ಶಂಬಣ್ಣ, ಚಾವಟಿ ಇಲ್ಲದೆ ಬುಗುರಿ ಆಡ್ಸೋ ಕಿಲಾಡಿ ಕಣಣ್ಣ ನೀನು. ಹೆಸರಿಗೆ ವಿಲೇಜ್ ಅಕೌಂಟೆಂಟ್, ದೊಡ್ಡ ಆಫೀಸರ್ ಸರ ಸ್ಟಾಫಿಗೆ ಸರಾಯಿ ಕೊಡ್ತಾ ಇದ್ದ. ಕಂಡೋ ದುಡ್ಡಿನಲ್ಲಿ ಸಾರಾಯಿನ ಕುಡಿಸ್ತಾನೆ, ಸಮಯ ಬಂದ್ರೆ ಕತ್ತಿ ಹಿಸ್ಕು ಸಾಯಿಸ್ತಾನೆ. ಏಯ್, ರಾಮಣ್ಣನ ಮಗಳ ಸಾರಾಯಿನ ಮಾಡ್ದೆ? ನಾನೇ ನಕ್ಸಾಲೆಗ್ನ ಸರ ಮಾಡಿ ಜೋಬ್ ಇಟ್ಕೊಳ್ಳೋದಕ್ಕೆ. ಏನಂದ? ತಗೊಳ್ಳಮ್ಮ. ಶಿವಮಲ್ಲು, ನಿನ್ನಂಥವನ್ ಇರೋದ್ರಿಂದಲೇ ನಮ್ಮಂತ ಬಡವರು ಈ ಊರಿನಲ್ಲಿ ಧೈರ್ಯವಾಗಿ ಬದುಕೋಕ್ ಆಗ್ತಾ ಇರೋದು. ಶಂಬಣ, ಇದೇ ಮೊದಲು ಇದೆ ಕೊನೆ. ಇನ್ನೊಂದ್ ದಪ್ಪ ನಮ್ ಪಾಳ್ಯದಾಗೆ ಇಂತ ಹಲ್ಕ ಕೆಲಸ ಮಾಡಿದ್ರೆ ಹುಟ್ಟಿ ಅನ್ಸ್ಬಿಡ್ತೀನಿ ಅಷ್ಟೇ.
ರಮಣ ನಾ ಬರ್ತೀನಿ. ಇದು ಸ್ನೇಹ ರಾಗ ಮಾಧುರ್ಯ ಗಾನ
ನಿಮ್ಮೂರಿನ ಪ್ರಕೃತಿ ಸೌಂದರ್ಯ ನೋಡ್ತಾ ನೋಡ್ತಾ ನಂಗೆ ಹಸಿವೆ ಆಗ್ಲಿಲ್ಲ. ನಮ್ಮೂರಲ್ಲಿ ಮಿಲ್ಟ್ರಿ ಹೋಟ್ಲ್ ಇತ್ತು, ಅಲ್ಲಿ ತಿನ್ಬೋದಾಗಿತ್ತಲ್ಲ. ಅಜ್ಜ, ನಾವ್ ಮಿಲ್ಟ್ರಿ ತಿನ್ನವರು ಅಲ್ಲ, ಹೋಟ್ಲಲ್ಲಿ ಊಟ ಮಾಡೋರು ಅಲ್ಲ. ಹಂಗಾರೆ ನೀವು ಐನೋರ ಬುದ್ಧಿ. ನಿನ್ನೆ ರಾತ್ರಿ ಬರೀ ಮೇಕೆ ಹಾಲು ಕುಡಿದು ಮಲಗಿದ್ದೀರಿ. ನಾವು ಮಿಲ್ಟ್ರಿ ತಿನ್ನೋರು, ನೀವು ನಮ್ಮ ಅಡ್ಡಾಗ ಉಣ್ಣಂಗಿಲ್ಲ ಬುದ್ಧಿ. ಹಾ ಹೌದು, ಹಂಗಾರೆ ನಮ್ಮೂರ್ನಾಗೆ ನಿಮ್ಮವ್ರದ್ದು ಯಾವ್ದೊಂದು ಮನೆ ಐತೆ, ಅಲ್ಲಿ ನಿಮಗೆ ಊಟಕ್ಕೆ ಏರ್ಪಾಡು ಮಾಡಿದ್ರೆ ಆಗ್ಬೋದ? ಅಚ್ಚಾ, ನಾನು ಯಾವ್ದೋ ಊರಿನವನು, ನೀವೆಂದೂ ಕಾಣದವನು. ನನ್ನ ಹೊಟ್ಟೆ ಬಗ್ಗೆ ನೀವು ಇಷ್ಟೊಂದು ಯೋಚನೆ ಮಾಡೋದು ನೋಡಿದ್ರೆ ಹೋದ ಜನ್ಮದಲ್ಲಿ ನೀವೇ ನನ್ನ ಅಜ್ಜ ಆಗಿರ್ಬೇಕು. ಜನ್ಮಾಂತರ ನೆಂಟು ಹೆಂಗೆ ಗುಂಟು, ಆ ಸ್ವಾಮಿ ಒಬ್ಬನಿಗೆ ಗೊತ್ತು. ಹಾ, ಆ ಮನೆಗೆ ಊಟ ಆಗ್ಬೋದಾ ಸ್ವಾಮಿ? ಅಜ್ಜ, ನೀವು ಊಟ ಅಂತ ಜ್ಞಾಪಿಸಿದ ಮೇಲೆ ನಂಗೆ ಹೊಟ್ಟೆ ಹಸು ಜಾಸ್ತಿ ಆಗ್ಬಿಟ್ಟಿದೆ. ನೀವೆಲ್ಲಿ ಊಟ ಹಾಕ್ತೀನಿ ಅಂದ್ರು ಅಲ್ಲಿ ನಾನು ತಿನ್ನಕ್ಕೆ ರೆಡಿ. ನೀವು ನಮ್ಮವರೇ, ಬೆಂಗಳೂರಿನಲ್ಲೇ ಇದ್ದೀರಿ ಅಂತ ನಮ್ಮ ಮುದ್ದಜ್ಜ ಹೇಳ್ದ. ಅಂದ ಹಾಗೆ ಏನ್ ಓದಿದ್ದೀರಿ? ಬಿ ಇ ಆಗಿದೆ. ಬೆಂಗಳೂರಲ್ಲೇ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಕೆಲಸನೂ ಸಿಕ್ಕಿದೆ. ಮುಂದಿನ ವಾರನೇ ಡ್ಯೂಟಿಗೆ ಜಾಯ್ನ್ ಆಗ್ತಿದ್ದೀನಿ. ಓ, ಬಿ ಇ ಪಿ ಡಬ್ಲ್ಯೂ ಡಿ ಇಂಜಿನಿಯರ್, ತುಂಬಾ ಸಂತೋಷ, ತುಂಬಾ ಸಂತೋಷ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಂದ ಹಾಗೆ ತಂದೆ ತಾಯಿ ಒಡ ಹುಟ್ಟಿದವರು ಇವರೆಲ್ಲ? ನಮ್ಮ ತಂದೆ ಮಹೇಶಪ್ಪ ಅಂತ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದು ಈಗ ರಿಟೈರ್ಡ್ ಆಗಿದ್ದಾರೆ. ನಮ್ಮ ಅಪ್ಪ ಅಮ್ಮನಿಗೆ ನಾನೊಬ್ಬನೇ ಮಗ. ಇವಳು ನನ್ನೊಬ್ಬಳೆ ಮಗಳು. ನಮಸ್ಕಾರ. ನಮಸ್ಕಾರ ಅಪ್ಪ, ಊಟ ರೆಡಿ. ಇವರಿಬ್ರು ನನ್ನ ಸೊಸೆಂದ್ರು. ನಮಸ್ಕಾರ. 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 ನೀವು ಊಟ ಮಾಡಿ. ಅಯ್ಯಯ್ಯೋ, ಎಂಥ ಕೆಲಸ ಮಾಡಿಬಿಟ್ಟಿಯಮ್ಮ? ಗೊತ್ತಾಗ್ಲಿಲ್ಲಪ್ಪ, ಸಾರಿ. ಇಟ್ಸ್ ಆಲ್ ರೈಟ್. ತುಪ್ಪ ಅಂದ್ರೆ ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಮನಸ್ಸು ತುಂಬಾ ದೊಡ್ಡದು ಸರ್. ಮನಸ್ಸಿಗಿಂತ ಹೊಟ್ಟೆ ತುಂಬಾ ದೊಡ್ಡದು. ಊಟ ಮಾಡಿ, ಊಟ ಮಾಡಿ. ಇವನು ನನ್ನ ಹಿರಿಯ ಮಗ ಶಂಬಣ್ಣ. ನಮಸ್ಕಾರ. ನಮಸ್ಕಾರ. ಇದೇ ಊರಿನಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿದ್ದಾನೆ. ಇವರಿಬ್ರು ಇವನ ಮಕ್ಕಳು. ಇವನು ನನ್ನ ಎರಡನೇ ಮಗ ನಂಜುಂಡ ಅಂತ. ನಮಸ್ಕಾರ. ನಮಸ್ಕಾರ ಸರ್. ಸದ್ಯಕ್ಕೆ ರಾಜಕೀಯ ಪುಡಾರಿ. ಈಗಿನ ಕಾಲದ ರಾಜಕೀಯ ಉದ್ಯೋಗದಲ್ಲಿ ಪ್ರಗತಿ ಹೆಚ್ಚು ಅಲ್ವೇ ಸರ್? ಹೌದು ಹೌದು. ಅಂತೂ ನಿಮ್ಮೆಲ್ಲರೂ ಪರಿಚಯ ಆಗಿದ್ದು ನನ್ನ ಪುಣ್ಯ. ನೋಡಿ, ತುಪ್ಪದ ಊಟ ಅಂತೂ ಈ ಜನ್ಮದಲ್ಲಿ ಮರೆಯಾಗಿಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಮ ಮುಖ ನೋಡಿದ್ರೆ ಭಾರಿ ಅದೃಷ್ಟವಂತರ ತರ ಕಾಣ್ತೀರಿ. ನಿಮ್ಮ ಕೈಯಿಂದ ಒಂದು 50 ರೂಪೀಸ್ ಸಿಕ್ಕಿದ್ರೆ ರಾತ್ರೋ ರಾತ್ರಿ 500 ಮಾಡ್ಬಿಡ್ತೀನಿ ಸರ್. ರಾಜಕೀಯದವರು ಏನೋ ರಮ್ಮಿನಾ? ನೋ ಸರ್, ಮೂರೆಲೆ. ಓ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಸರ್,
Excuse me. Good morning. Good morning. Nivu, illi. Nim mane uta tumba chanagittu. Alli nimge compliments helak aaglilla. Adakke helibittu urge hogana anta bande. Adige madidina matkiru. Nivu compliments helbekaddu avarge. Adru battle tuppana ele mel bilsidavaru nivu. ಅದಕ್ಕಾದ್ರು ಕಾಂಪ್ಲಿಮೆಂಟ್ಸ್ ಹೇಳಲೇಬೇಕಲ್ವಾ? ನಿಮಗೊಂದು ಗುಟ್ಟು ಹೇಳ್ತೀನಿ ಕೇಳಿ. ಏನು? ನಾನು ಬಟ್ಲು ತುಪ್ಪನ ಕೈಜಾರಿ ನಿಮ್ಮ ಮೇಲೆ ಬೀಳಿಸ್ಲಿಲ್ಲ, ಬೇಕಂತಲೇ ಹಾಕಿದ್ದು. ಯಾಕೆಂದ್ರೆ ನಮ್ಮಣ್ಣಂದ್ರು ಕುರುಬರು ಮುದ್ದಜ್ಜನ ಹತ್ರ 20 ರೂಪಾಯಿ ವಸೂಲಿ ಮಾಡಿಕೊಂಡು ಊಟ ಹಾಕ್ತೀವಿ ಅಂತ ಹೇಳಿದ್ದನ್ನ ನಾನು ಮರೆಯಲ್ಲಿ ನಿಂತು ಕೇಳಿಸ್ಕೊಂಡೆ. ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಹ್ಯಾಪಿ ಜರ್ನಿ. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿಗೆ ಬಂದೆ, ನಿಮ್ಮನ್ನು ನೋಡಿದೆ, ನಿಮ್ಮ ಹಾಡು ಕೇಳಿದೆ, ನಿಮ್ಮ ಕೈಲಿ ಊಟನು ಮಾಡಿದೆ, ಆದ್ರೆ ನಿಮ್ಮ ಹೆಸರೇನಂತ ಹೇಳಲ್ವಲ್ಲ. ನೀವೆಲ್ಲ ನನ್ನನ್ನು ಏನಂತ ಕರೀತೀರಾ? ಗೊತ್ತಾಯ್ತಲ್ಲ. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ಸರಸ್ವತಿ. ಹ್ಯಾಪಿ ಜರ್ನಿ. ಹಾಗೆ ಇರು. ಥ್ಯಾಂಕ್ ಯು. ಏನ್ರಿ ನೀವು ಎಲ್ಲಂದ್ರಲ್ಲಿ ಒಳ್ಳೆ ದೇವ್ರ ತರ ಪ್ರತ್ಯಕ್ಷ ಆಗ್ತಿದ್ದೀರಲ್ಲ? ದೇವ್ರು ನೀವು ಸರ್, ಏನ್ ಅದೃಷ್ಟದ ಕೈ ಸಾರ್ ನಿಮ್ದು. ನೆನ್ನೆ 50 ರೂಪಾಯಿ ಕೊಟ್ಟ, ನಾನು ಅದರಲ್ಲಿ 450 ರೂಪಾಯಿ ಹೊಡೆದ್ಬಿಟ್ಟೆ ಸರ್. ಆದ್ರೆ ಹಳೆ ಸಾಲಗಾರ ಕಾಟ, ಅಸಲು 50 ರೂಪಾಯಿ ಸೇರಿಸಿ 500 ರೂಪಾಯಿನೂ ಕಿತ್ಕೊಂಡ್ಬಿಟ್ರು ಸರ್. ಸರ್, ಈ ನಿಮ್ ಕೈಯಾರೆ ಒಂದು 100 ರೂಪೀಸ್ ಕೊಡಿ ಸರ್. ರಾತ್ರೋ ರಾತ್ರಿ 1000 ಮಾಡ್ಬಿಡ್ತೀನಿ ಸರ್. ಮಿಸ್ಟರ್ ನಂಜುಣಪ್ಪ, ನಾನ್ ತಂದಿರೋ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟಿದೆ, ಬರೀ ಬಸ್ ಚಾರ್ಜ್ ಮಾತ್ರ ಉಳ್ಕೊಂಡಿದೆ. ನೀವೊಂದ್ ಕೆಲಸ ಮಾಡಿ, ನಿಮ್ ಅಡ್ರೆಸ್ ಕೊಡ್ತೀರಿ, ನಾನು ಊರು ಹೋದ ತಕ್ಷಣ ಮನಿ ಆರ್ಡರ್ ಮಾಡ್ಬಿಡ್ತೀನಿ. ಹಾ, ಕಳಿಸ್ತೀರಾ ಸರ್? ಖಂಡಿತವಾಗ. ಸಸು ಮೇಡಮ್ ಬರ್ತಾಳೆ, ನಾನು ಎಲ್ಲಿಂದ ಕೇಳಿದ್ರೆ ನಾನು ಇಲ್ಲ ಸಂತೆಗೆ ಹೋಗಂತ ಬಿಡು. ಅದ್ಯಾಕ್ಲ ಅಂತದೇನ್ ಮಾಡ್ದೆ? ಏನ್ ಮಾಡಿಲ್ಲವಾ, ನೀಗ ಅರ್ಥ ಆಗಲ್ಲ ಬಿಡು. ನಾನು ಇವತ್ತು ಮೇಡಮ್ ಕೈ ಸಿಕ್ಕಿದ್ರೆ ನಂಗೆ ಆಯ್ತು ಪೂಜಾನೆ. ನನ್ ಮಗನಿಗೆ ರೌಡಿ ಗೂಂಡ ಅಂತ ಬಿರಿದು ಕೊಟ್ಟು ಈ ಬೆಳ್ಳಿ ಪಾಳ್ಯಾನೇ ಅವನ ಕಂಡ್ರೆ ನಡುತ್ತದೆ. ಆದ್ರೆ ಆ ಮ್ಯಾಡಮ್ಮನ ಹೆಸರು ಕೇಳಿದ ಕೂಡ್ಲೆ ಹೆದರ್ಕೊಂಡು ಕೋಳಿಗೂಡ್ ಸೇರ್ಕೊಂಡವನೆ. ಇದೆಲ್ಲ ಆ ಶಿವನ್ ಲೀಲೆ. ಏನ್ ನಂಜವ್ವ, ಅದೇನೋ ಶಿವನ್ ಲೀಲೆ ಅಂತ ಇದೆಯಾ? ಅದು ನೋಡು, ನಿನ್ ಮಗ ಶಿವನ್ ಲೀಲೆ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಎಲ್ಲವನು ಹೊರಗಡೆ ತಿರುಗಾಡೋ ಗಂಡಸು, ಯಾವಾಗ ಎಲ್ಲೂ ಹೋಗ್ತಾನೆ ಅಂತ ಈ ಮುದುಕಿಗೇನವ ಗೊತ್ತು? ನಂಜವ್ವ, ಶಿವಮಲ್ಲುನ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹೆತ್ತವ ನೀನು. ಅವನ ಎಲ್ಲಿದ್ರು ಏನ್ ಮಾಡ್ತಿದ್ರು ನಿನಗ್ ಗೊತ್ತಿರ್ಲೇಬೇಕಲ್ವಾ? ಗೊತ್ತೈತೆ ಕಣವ್ವ, ಆದ್ರೆ ಹೇಳೋಂಗಿಲ್ಲ. ಓಹೋ, ಹಾಗ ಸಮಾಚಾರ. ಸರಿ, ನೀನ್ ಹೋಗು, ನಾನು ಅವನ್ನ ವಿಚಾರಿಸ್ಕೋತೀನಿ. ಶಿವಮಲ್ಲುಗೆ ತುಂಬಾ ಇಷ್ಟ ಅಂತ ಇವತ್ತು ನಾನೇ ಕಾಯಿ ಬೆಲ್ಲ ತುರಿದು ಕೊಬ್ಬರಿ ಮಿಠಾಯಿ ಮಾಡ್ಕೊಂಡು ತಂದೆ. ಈಗ ನೋಡಿದ್ರೆ ಅವನ್ ನಾಪತ್ತೆ. ಏನ್ ಮಾಡ್ಲಿ? ಕೊಬ್ಬರಿ ಮಿಠಾಯಿ ಏನು ವೇಸ್ಟ್ ಆಗಲ್ಲ, ಇದನ್ ತಿನ್ನೋಕೆ ಇಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಹನುಮಂತಪ್ಪ, ಇವತ್ತು ಕೊಬ್ಬರಿ ಮಿಠಾಯಿ ತಿನ್ನೋ ಯೋಗ ನಿನಗೆ ಇರೋದು, ಬಾ.
ಜಗ. ನೋಡೋಕೆ ಸಿಂಹ ಇದ್ದಾಗಿದ್ದಾನೆ, ಒಳ್ಳೆ ಮಂಗ ತಿನ್ನೋ ಹಾಗೆ ತಿಂತ ಇದ್ದಾನೆ. ನಿಮ್ ಕೈಯಾರ ಮಾಡಿದ ಕೊಬ್ಬರಿ ಮಿಠ ಅಂದ್ರೆ ಈ ಸಿಂಹ ಯಾವ ಕಾಡ್ ಸೇರಿದ್ರು ವಾಸನೆ ಓಡ್ಬಂದ್ಬಿಡ್ತ ಮೇಡಮ್. ಅಚ್ಚರಿ, ನಾನ್ ಬರ್ತಾ ಇದ್ದದನ್ನ ದೂರದಿಂದಲೇ ನೋಡ್ಬಿಟ್ಟು ಕೋಳಿ ಗೂಡಲ್ಲಿ ಯಾಕೆ ಸೇರ್ಕೊಂಡೆ? ಎಮ್ಮೆ ನೋಪಿ ಬರೆಯೋಕ್ ಹೇಳಿದ್ನಲ್ಲ, ಬರ್ದಿಲ್ವಾ? ಬರ್ದಿದೀನಿ ಮೇಡಮ್. ಮತ್ ಯಾಕ ಅಲ್ಲಿ ಹೋಗಿ ಸೇರ್ಕೊಂಡೆ? ಮೇಡಮ್, ನನ್ ತಲೆ ಮೇಲೆ ಕೈತೆ, ಸತ್ಯವಾಗ್ಲೂ ಹೇಳಿ, ನಿಮ್ ನನ್ಮೇಲೆ ಕೋಪ ಇಲ್ಲ ತಾನೆ? ಕೋಪ ಇದ್ದಿದ್ರೆ ಕೊಬ್ಬರಿ ಮಿಠಾಯಿ ನಾನೇ ಮಾಡಿ ಯಾಕೆ ತರ್ತಿದ್ದೆ? ಅಬ್ಬಾ, ಬದುಕೊಂಡ ನಿನ್ನೆ ಪಾಳದ ಕೆರೆಯಲ್ಲಿ ನಿಮ್ ಅಣ್ಣನ ಮಕ ಕಿತ್ತು ನಿಜ ಕಕ್ಕಿಸ್ತೆ, ಅದಕ್ಕೆ ನಿಮ್ ನನ್ಮೇಲೆ ಕೋಪ ಬಂದೈತೇನೋ ಅಂತ ಕೋಳಿ ಗುಡ್ ಸೇರ್ಕೊಂಡೆ. ಶಿವಮಲು, ಶಂಬಣ್ಣ ಪಾಳ್ಯದಲ್ಲಿ ಸುಮಾರು ಜನಕ್ಕೆ ಹೀಗೆ ಮಾಡಿದಾನೆ ಅಂತ ನನಗೆ ಗೊತ್ತಾಗಿತ್ತು. ನಾನ್ ಚಿಕ್ಕವಳು, ಏನು ಮಾತಾಡೋ ಹಾಗಿಲ್ಲ. ನಿನ್ನೆ ನೀನ್ ಪಾಠ ಕಲಿಸಿದ ಸುದ್ದಿ ಕೇಳಿ ನನಗೆ ಪಾನಕ ಕುಡ್ದ ಹಾಗಾಯ್ತು. ಎಲ್ಲಿ ಬರ್ದಿರೋ ತೋರ್ಸು. ಗುಡ್, ಎಲ್ಲ ಸರಿಯಾಗಿದೆ. ಬಳಪ ಕೊಡು ಸರ್ಸವ್ವ. ನಿನಗ್ ಬಿಡುವು ಸಿಕ್ಕದಾಗೆಲ್ಲ ಬಂದು ನನ್ನ ಮಗನಿಗೆ ನಾಲ್ಕು ಅಕ್ಷರ ಕಲಿಸಿ ಅವನು ಬುದ್ಧವಂತನಾಗಿ ಮಾಡ್ತಿದೀಯ. ಈ ನಿನ್ನ ಋಣಾನ ನಾವು ಯಾವತ್ತ ತೀರಿಸ್ತೀವೋ ಏನೋ. ಶಿವಮಲು, ಈ ಕ್ಯೂ ಆರ್ ಎಸ್ ಟಿ ಇದನ್ನ ಬರೆದು ಅಭ್ಯಾಸ ಮಾಡಿ. ಕ್ಯೂ ಆರ್ ಎಸ್ ಟಿ ಟಿ ಕ್ಯೂ ಆರ್ ಎಸ್ ಟಿ. ಸರ್ಸು, ಇವತ್ ಗಾಂಧಿ ಜಯಂತಿ ಅಲ್ವಾ, ಅದಕ್ಕೆ ನಮ್ ಸ್ಕೂಲಲ್ಲಿರೋ ಮಕ್ಕಳಿಗೆಲ್ಲ ಈ ಸ್ವೀಟ್ ನ ಹಂಚ್ಬಿಡು. ಓಹೋ, ಇವತ್ತು ನಿಜವಾಗ್ಲೂ ಗಾಂಧೀಜಿ ಆತ್ಮಕ್ಕೆ ಶಾಂತಿ ಸಿಕ್ತು. ಅದ್ಹೇಗೆ? ಯಾಕೆಂದ್ರೆ ನಿಮ್ಮಂತ ಶ್ರೀಮಂತರಿಗೆ ಬಡ ಮಕ್ಕಳ ಮೇಲೆ ಇಷ್ಟೊಂದು ಪ್ರೀತಿ ಬಂದ್ಬಿಡ್ತಲ್ಲ ಅದಕ್ಕೆ. ಅಯ್ಯೋ ಪೆದ್ದೆ, ಈ ಗೌಡ್ರ ಮಗ ಬಸವರಾಜನ್ ಎದೆ ಒಳಗೆ ಪ್ರೀತಿ ಮೂಟೆನೆ ಐತೆ, ಕೈ ಹಾಕ್ ತಗೊಳ್ಳೋರಿಲ್ಲ ಅಷ್ಟೇ. ನೋಡು, ನಿನ್ಗೋಸ್ಕರ ಎರಡು ಚಾಕ್ಲೇಟ್ ತಂದಿದ್ದೀನಿ. ಇದನ್ನ ನಿನ್ ಎದೆ ಒಳಗಿರೋ ಪ್ರೀತಿ ಮೂಟೆನ್ ತಗೊಳ್ಳೋ ಕೈ ಹಾಕ್ತಾಳಲ್ಲ ಅವಳಗ್ ಹೊಕ್ಕೊಡು. ಸರ್ಸು, ನಮ್ ಸ್ಕೂಲಲ್ಲೇ ಮೇಡಮ್ ಆಗಿರೋ ನಿನಗೆ ಇಷ್ಟೊಂದು ಕೊಬ್ಬಿರಬಾರ್ದು. ಈ ನಾವೆಲ್ಟಿ ಬಸವರಾಜ್ ಮನಸ್ಸು ಮಾಡಿದ್ರೆ ಈ ಚಾಕ್ಲೇಟ್ ನ ಇಲ್ಲೇ ತಿನ್ನಿಸ್ಬಲ್ಲೆ. ನನ್ನೇನು ನೀನು ಸಾಕಿದ ಬೆಕ್ಕಿನ ಮರಿ ಅನ್ಕೊಂಡ್ಯಾ? ನನಗ್ ತಿನ್ಸೋದಿರ್ಲಿ, ಎದೆ ಗಟ್ಟಿ ಇದ್ರೆ ಮುಟ್ಟು ನೋಡು, ಸುಟ್ಟೋಗ್ತೀಯ ಸ್ಕೌಂಡ್ರಲ್. ನೀನ್ ಕೊಟ್ಟ ಚಾಕ್ಲೇಟ್ ತಿಂದ್ರೆ ಮಕ್ಕಳಿಗಿರೋ ಬುದ್ಧಿನೂ ಕೆಟ್ಟೋಗುತ್ತೆ. ಇವತ್ತೇ ಕೊನೆ, ಇನ್ಯಾವತ್ತು ನನ್ನ ಹತ್ರ ಇಂಥ ಆಟ ಆಡ್ಬೇಡ. ಹೋಗ್ತೀಯ ಹೋಗು, ನಮ್ಮ ಅಪ್ಪ ಕಳ್ಸಿರೋ ಸ್ಕೂಲಲ್ಲಿ ಮೇಡಮ್ ನೀನು, ನನ್ನ ಕಣ್ಣು ತಪ್ಸಿ ಎಲ್ಲ ಹೋಗ್ತೀಯ. ನೋಟದಾಗೆ ನಗೆಯ ಮೀಟಿ, ಮೋಜಿನಾಗೆ ಎಲ್ಲೆಯ ದಾಟಿ, ಮೋಡಿಯ ಮಾಡಿದೋಳು ಎದ್ರ ಮನೆ ಗೌರಿ, ಎದ್ರ ಮನೆ ಗೌರಿ. ಬರಡಾದ ಬದುಕಿಗೆ ಹೊಸ ನೆಂಟು ಅರಳೈತೆ, ನಿನ್ನೋಡಿ ಮನಸ್ನಾಗೆ ಹೊಸ ಹಾಸೆ ಚಿಗುರೈತೆ. ಓ ಬಸಣ್ಣ, ಬಾ 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 ಬಾ, ಕುಂತ್ಕೋ. ನೀ ಮಿಠಾಯಿ ತಗೊಂಡೋಗಾಗಲೇ ಅನ್ಕೊಂಡೆ, ನಡಿಬೀದಿಲ್ಲ ಅವಳಗ್ ಮಿಠಾಯಿ ಕೊಟ್ಟಿ ಕ್ಯಾಕರ್ಸ್ ಮಕ್ಕುಗುಸ್ಕೊಂಡು ಜಪದ ಕಟ್ಟೆ ಹತ್ತೋದು ಬೇಡ ಅಂತ. ಆಯ್ತಾ ಮಕ್ ಮಂಗಳಾರ್ತಿ. ಈ ಊರಾಳ ಗೌಡನ ಮಗನಿಗೆ ನಡು ಬೀದಿ ಒಂದೇ, ಕಾಡ್ ಹಾದಿಯು ಒಂದೇ. ಈ ಬಸವರಾಜ ಏನೇ ಕೆಲಸ ಮಾಡಿದ್ರು ಒಂದು ನಾವೆಲ್ಟಿಯಾಗಿ ಇರುತ್ತೆ. ನೋಡು ಬಸಣ್ಣ, ಈ ಪಾಳ್ಯ ಸುತ್ತಮುತ್ತ ನೀ ಕಣ್ಣಿಟ್ಟಕ್ಕಿ ಒಂದೂ ನಿನ ಕೈ ತಪ್ಪಲಿಲ್ಲ.
ಆದ್ರೆ ಈ ಒಂದು ಮಿಠಾಯಿ ಮಾತ್ರ ನಿನ್ನ ಬಾಯಿಗೆ ದಕ್ಕಲಿಲ್ವಲ್ಲ. ಆ ಮಿಠಾಯಿ ನನ್ನ ಬಾಯಿಗೆ ಬೀಳದೆ ಹಾರೋಗುತ್ತೆ ಅನ್ಕೊಂಡಿದ್ಯೇನು? ಹಾರೋದ ಮೇಲೆ ಮಿಠಾಯಿನ ಗಮನ ರುಚಿ ತಿಂದಿದ್ರೆ ಹಂಗಿರ್ತಿತ್ತೋ ಹಿಂಗಿರ್ತಿತ್ತೋ ಅಂತ ನೆನೆಸ್ಕೊಂಡು ನೀ ತೋಟದಲ್ಲಿ ಅಡಕೆ ಕಾಯಿ ಕಡಿಯೋದೇ ಗಟ್ಟಿ. ಬೇವರ್ಸಿ ನನ್ನ ಮಗನೆ, ಬೆಳಿಗ್ಗೆ ಎದ್ದು ಬಾಗಿಲು ತೆಗೆದಾಗ್ಲಿಂದ ಎದುರುಗಡೆ ಮನೆ ಜಗಲಿಯಲ್ಲಿ ನಿಂತಿರೋ ನಂಜುಂಡನ ಹೆಂಡತಿ ನೋಡ್ಕೊಂಡು ಕೂತ ಜಾಗದಲ್ಲೇ ಕುರ್ಚಿ ಉಚ್ಚಾ ಇದ್ಯಲ್ಲ, ನಾನೇ ನಿನ್ನ ಜಾತಕದವನು ಅನ್ಕೊಂಡ್ಯಾ? ನೋಡ್ತಾ ಇರು. ಹಾ ನಾನು ಕೇಳ್ತಾನೆ ಇದ್ದೀನಿ. ದಿನ ಸ್ಕೂಲ್ ಬಿಟ್ಟ ಮೇಲೆ ಅವಳು ಶಿವಮಲ್ಲನ ತೋಟಕ್ಕೆ ಹೋಗ್ತಾಳಂತೆ, ಗಂಟು ಗಟ್ಲೆ ಇಬ್ರು ಜಪದ ಕಟ್ಟೆ. ನೀನೇನ್ ಕಂಡಿದ್ಯಾನು? ಕಂಡವ್ರ ಮಾತ್ ಕೇಳ್ತಾನೆ ಇದ್ದೀನಿ, ತಡ್ಕೊಳ್ಳಾರ್ದೆ ಇವತ್ ನಾನ್ ನಿನ್ ಹೇಳ್ತಾ ಇದ್ದೀನಿ. ಹೇಳಾಯ್ತಲ್ಲ, ಇನ್ಮೇಲೆ ನಿನ್ ನೋಡ್ಕೊ. ಬಸಣ್ಣ ಸಿಗರೆಟ್ ದುಡ್ಡು ಲೆಕ್ಕಕ್ಕೆ ಬರ್ಕೊಳ್ಳಲೋ. ಲೆಕ್ಕ ಶ್ರೀಕಂಠೇಶ್ವರ, ನಾ ಮಾರಕ್ ತಂದಿರೋ ನೋಟ್ ಬುಕ್ ನಲ್ಲಿ ಅರ್ಧ ಗಿರಾಕಿ ಲೆಕ್ಕ ಬರ್ಕೊಳಕ್ಕೆ ಆಯ್ತಲ್ಲಪ್ಪ, ಹಿಂಗಾಗ್ಬಿಟ್ರೆ ನಾ ಮಠಕ್ ಸೇರ್ಕೊಳ್ಳೋದಂತೂ ಗ್ಯಾರಂಟಿ. ಸರ್ಸು, ಐ ಲವ್ ಯು, ಐ ಲವ್ ಯು ವೆರಿ ಮಚ್. ಏನೇ ಅದು? ಸ್ವಲ್ಪ ಬನ್ರಿ ಮೇಲೆ. ಯಾಕೆ ಸ್ವಲ್ಪ ಬನ್ನಿ ಅಂದ್ರೆ? ಅಯ್ಯೋ ಏನೇ ಇದೆ ವಯಸ್ಸಿನಲ್ಲಿ ಸುಮ್ಮನೆ ಮಾಡಿ ಹತ್ತಿ ಇಳಿಸಿ ನನ್ನ ಪ್ರಾಣ ತಿಂತೀಯ? ಎಲ್ಲಾರ ಅರ್ಜೆಂಟ್ ಆಗಿ ಹೋಗಬೇಕು ಅಂದ್ರೆ ಏನಾದ್ರೂ ಇರುತ್ತೆ ನಿನ್ ರಾಮಾಯಣ. ಬೇಗ ಬನ್ರಿ ಅಲ್ಲೋಡಿ. ಗಿರಿಜಾ, ಸಾಲು ಸಾಲು ಹೆಣ್ಣುಗಳನ್ನು ತೋರಿಸಿದ್ರು ಇವನು ಯಾಕೆ ಒಪ್ಕೊಳ್ಳಿಲ್ಲ ಗೊತ್ತಾ? ಒಳ ಒಳಗೆ ಒಲಿಸ್ಕೊಂಡು ಬಿಟ್ಟಿದಾನೆ ಈ ಕರ್ಪೂರದ ಗೊಂಬೆನ. ನನ್ಗ ಆ ಫೋಟೋಗಳನ್ನೆಲ್ಲ ನೋಡ್ತಿದ್ರೆ ಈಗಾಗ್ಲೇ ಆ ಹುಡುಗಿ ಲಕ್ಷಣವಾಗಿ ಅಲಂಕಾರ ಮಾಡ್ಕೊಂಡು ಮನೆ ತುಂಬಾ ಓಡಾಡ್ತಿರೋ ಹಾಗೆ ಕಾಣಿಸ್ತಿದೆ ರೀ. ಓಡಾಡ್ಸಣ ಓಡಾಡ್ಸಣ. ಅಪ್ಪ ಲೋ ಚಂದ್ರು, ಐ ಲವ್ ಯು ಅಂತ ಫೋಟೋ ಮುಂದೆ ಹೇಳಿದ್ರೆ ಆಗುತ್ತೆ ನಿನ್ಗೆ? ವಿಷಯ ಏನು ಅಂತ ಮೊದಲೇ ತಿಳಿಸಿದ್ರೆ ಜಾಮ್ ಜೂಮ್ ಅಂತ ಮದುವೆ ಮಾಡಿ ಇಷ್ಟೊತ್ತಿಗೆ ಸೊಸೆನ ಮನೆ ತುಂಬಿಸ್ಕೊಂಡ್ಬಿಡ್ತಿದ್ದರು. ಚಂದ್ರು, ಈ ಹುಡುಗಿ ಹೆಸರೇನು? ಸರಸ್ವತಿ ಅಂತ. ಸರಸ್ವತಿನ? ಸಾಕ್ಷಾತ್ ಸರಸ್ವತಿ ಇದ್ದ ಹಾಗೆ ಇದ್ದಾಳೆ ರೀ. ಲಕ್ಷ್ಮಿ ಕಡೆ ತುಂಬಿ ತುಳುಕ್ತಾ ಇದೆ ನೋಡು. ಈಗ್ಲೇ ಅವಳಗ್ ಫೋನ್ ಮಾಡಿ ನಾವ್ ಹೆಣ್ಣೋಡಕ್ಕೆ ನಾಳೆನೆ ಬರ್ತಿದೀವಿ ಅಂತ ಹೇಳು. ನಾಳೆನೆ ಬರ್ತಾ ಇದೀವಿ ಅಂತಾನ? ಕೊರ್ಮ ತಲೆ ತಗ್ಸ್ಕೊಂಡು ನಿಂತಿದ್ಯಾ? ನನಗೆ ಫೋನ್ ನಂಬರ್ ಕೊಡು, ನಾನೇ ಮಾಡ್ತೀನಿ. ಅವಳು ಬೆಂಗಳೂರಿನಲ್ಲಿ ಇಲ್ಲಮ್ಮ. ಅಚ್ಚೋ ಲಂಡನ್ ಅಲ್ಲೇ ಇರ್ಲಿ, ತಿರ್ಗ್ಸಿದ್ರೆ ಫೋನ್ ಹೋಗಲ್ಲ ಅನ್ನತ್ತ? ಹಾಗಲ್ಲಮ್ಮ, ಅದು ಮೊನ್ನೆ ನಾನು ಶೃಂಗೇರಿಗೆ ಹೋದ್ನಲ್ಲ, ಅಲ್ಲಿ ಆಗುಂಬೆ ಬೆಟ್ಟಗಳ ಮಧ್ಯೆ ಒಂದು ಹಳ್ಳಿಲಿ ಇವಳು ನೋಡಿದಾಗ ಇವಳು ನನ್ನವಳೆ ಅಂತ ನನ್ನ ಮನ್ಸು ಹೇಳಿದ್ರು. ಆಗುಂಬೆ ಬೆಟ್ಟಗಳ ನಡುವೆ ಅಲ್ವೋ ಆ ಹುಡುಗಿ ಕುಲ ಜನ ಮನ ಯಾರು ಏನು ಅಂತ ಸರಿಯಾಗಿ ಎಲ್ಲ ವಿಚಾರಿಸಿದ್ಯೋ? ಅಪ್ಪ ಅವರು ನಮ್ಮವರೇ, ಅವ್ರ ಮನೆಯಲ್ಲಿ ಅವಳ ಕೈಯಲ್ಲೇ ಒಂದ್ ಹೊತ್ತು ಊಟನು ಮಾಡ್ದೆ. ಇಷ್ಟಾದ್ಮೇಲೆ ಇನ್ನೇನ್ರಿ, ನಡೀರಿ ನಾಳೆನೆ ಹೋಗಿ ಒಟ್ಟಿಗೆ ನಿಶ್ಚಿತಾರ್ಥ ಮುಗಿಸ್ಕೊಂಡು ಬಂದ್ಬಿಡೋಣ. ಒಬ್ಬನೇ ಮಗ, ನೀನ್ ಒಪ್ಪಿದ್ದು ನಮ್ಗೂ ಒಪ್ಗೆ ಕಣ. ಅವಳು ನನ್ಗೂ ಒಪ್ಗೆನೆ, ಆದ್ರೆ ನಾನ್ ಅವಳಗ್ ಒಪ್ಗೇನಿಲ್ವಾ ಗೊತ್ತಿಲ್ವಲ್ಲಮ್ಮ. ಹೌದಮ್ಮ, ನನ್ನ ಆಸೆ ಅವಳ ಹತ್ರ ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ಹೇಳಕ್ ಆಗ್ಲಿಲ್ಲ. ಸಾರ್ಥಕವಾಯ್ತು, ಹೋಗ್ಲಿ. ಅವಳ ಅಡ್ರೆಸ್ ಆದ್ರೂ ಇದೆಯೋ? ಅಡ್ರೆಸ್ ಹಾ ಇದೆ ಇದೆ. ಈ ಕೂಡ್ಲೇ ನಿನ್ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಕಾಗದದಲ್ಲಿ ಬರೆದು ಪೋಸ್ಟ್ ಮಾಡಿಬಿಡು. ನಾವು ಆ ಸುಬ್ಬರಾಜ ಮನೆ ಗೃಹ ಪ್ರವೇಶಕ್ಕೆ ಹೋಗಿ ಬರ್ತೇವೆ. ನಾವು ಹೋಗಿ ಬರೋದ್ರಲ್ಲಿ ಆ ಕಾಗದ ಅವಳನ್ನು ಮುಟ್ಟಿರಬೇಕು. ಏ ನಡಿಯೇ, ಬೇಗ ಬಂದ್ಬಿಡ್ತೀವೋ. ಪತ್ರ ಏನು ಅಂತ ಬರೀಲಿ? ಪ್ರಿಯತಮೆಗೆ ಮೇಘ ಸಂದೇಶ ಕಳಿಸಿದನು ಪ್ರೇಮಿಯು ಅಂದು, ಕಳಿಸಿರುವೆನಾಯಿ ಹೃದಯ
ನಿಂಗಾಗಿಯೇ ಪ್ರಿಯತಮೆಗೆ ಮೇಘ ಸಂದೇಶ ಕಳಿಸಿದನು ಪ್ರೇಮಿಯು ಅಂದು ಕಳಿಸಿರುವನಾಯಿ ಹೃದಯ ನಿಂಗಾಗಿಯೇ ಕೆನ್ನೆಯಲ್ಲಿ ಶ್ರಾವಣ ಸಂಜೆಯ ಅಂದವಿದೆ ಹಣೆಯಲ್ಲಿ ಹಾರುವ ಮುಂಗುರುಳು ಪ್ರಣಯದ ನಾಟ್ಯವಾಡುತ್ತಿದೆ ತಮಗೆ ಮೇಘ ಸಂದೇಶ ಕಳಿಸಿದನು ಪ್ರೇಮಿಯು ಅಂದು ಕಳಿಸಿರುವನಾಯಿ ಹೃದಯ ನಿಂಗಾಗಿಯೇ ಡಾಕ್ಟರ್ ಆಫ್ ಮಹಾದೇವಯ್ಯ ಬೆಳ್ಳಿ ಪಾಳ್ಯ ಮೇಡಮ್ ಸರಸ್ವತಿ ಅವರಿಗೆ ಅಂದು ಪ್ರಕೃತಿ ಮಡಿಲಲ್ಲಿ ಶ್ರಾವಣ ಸಂಜೆಯಲ್ಲಿ ನಿಮ್ಮ ಸೌಂದರ್ಯ ರಾಶಿಯ ಆಕರ್ಷಣೆಯಲ್ಲಿ ಸಿಲುಕಿ ನನ್ನ ಬದುಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹೆಣ್ಣಿಗೆ ನಾನು ಸೋತು ಹೋದೆ. ದೇವರ ಸನ್ನಿಧಿಯಲ್ಲಿ ನಿಮ್ಮನ್ನು ಕಂಡು ಪ್ರೇಮದ ಸೆಳೆತದಲ್ಲಿ ಬಿದ್ದು ಕಕ್ಕಾಬಿಕ್ಕಿಯಾಗಿದ ನನಗೆ ನಿಮ್ಮ ಮನೆಯಲ್ಲಿ ಊಟ ಮಾಡುವ ಭಾಗ್ಯ ದೊರಕಿದಾಗ ನನ್ನ ಅದೃಷ್ಟಕ್ಕೆ ಎಣೆಯೇ ಇಲ್ಲವೆಂದುಕೊಂಡೆ. ಒಂದು ಚಮಚ ತುಪ್ಪಕ್ಕೆ ಬದಲು ತುಪ್ಪದ ಬಟ್ಟಲೇ ನನ್ನ ಎಲೆಗೆ ಬಿದ್ದ ಮೇಲಂತೂ ನೀವೇ ನನ್ನ ಸೌಭಾಗ್ಯವತಿ ಎಂದು ತೀರ್ಮಾನಿಸಿಬಿಟ್ಟೆ. ನಿಮ್ಮ ತೀರ್ಮಾನವೇನು? ಈ ಜನ್ಮದಲ್ಲಿ ನಾನು ಮದುವೆಯಾಗುವುದಾದರೆ ಅದು ನಿಮ್ಮನ್ನೇ, ಇಲ್ಲವೇ ನಾನು ಬದುಕಿರುವವರೆಗೂ ಆ ಜನ್ಮ ಬ್ರಹ್ಮಚಾರಿ, ಇಂತು ನಿಮ್ಮವನಾಗಲು ಹಂಬಲಿಸುತ್ತಿರುವ ಚಂದ್ರು. ಈ ಹಳ್ಳಿಲಿ ತಾನೊಬ್ಳೇ ಓದ್ದವಳು ಅಂತ ಎಷ್ಟು ಸುಕ್ಕು! ಇಂಥವಳ ಕಟ್ಕೊಳಕ್ಕೆ ಮಾನ ಇರೋ ಗಂಡ್ಸು ಯಾರ ತಾನೆ ಹೋಗ್ತಾರೆ? ನಮ್ಮಣ್ಣ ಎರಡನೇ ವರ, ಮೊದಲ ಹೆಂಡತಿ ಮೂರ್ ಹೆದ್ದು ಕಣ್ಮುಚ್ಕೊಂಡ್ಬಿಟ್ಲು. ವಯಸ್ ಸ್ವಲ್ಪ ಜಾಸ್ತಿ, ಆದ್ರೇನಂತೆ ಅವನಿಗೂ ಹೊಲ ಗದ್ದೆ ಮನೆ ಅಂತ ಆಸ್ತಿ ಅಂತ ಸಿಲ್ವಾ ಸಾಯ ತನಕ
ಒಂಟಿಯಾಗಿದ್ರೆ ಪರವಾಗಿಲ್ಲ, ಆ ಮುದೆ ಮುದುಕನ ಮಾತ್ರ ಮದ್ವೆ ಆಗಲ್ಲ ಅನ್ಬಿಟ್ಲು. ನಯನಾರಿ ಹಗಲು ರಾತ್ರಿ ಅಂದ ಜಾತಿಗೆ ಬೀದಿ ಬಸುವ ಶಿವಮಲ್ಲು ಜೊತೆ ಒಬ್ಬರಿ ಮಿಠಾಯಿ ಮಾಡಿಕೊಂಡು ತೋಟದಲ್ಲೇ ಹೊಡಿತ ಅವನಿಗೆ ಮೇಯಿಸ್ತಾ ಇರ್ತಾಳೆ. ಶಂಬಣ್ಣ, ಆ ಶಿವಮಲ್ಲು ಊರ್ನಲ್ಲಿ ನೀನು ಮಾಡಿದ ಕಳ್ಳತನ ಹೊರಗಡೆ ಎಳೆದು ಬಿಟ್ಟ ಅಂತ ಅವನ ಕಂಡ್ರೆ ನಿನಗೆ ಹೊಟ್ಟೆ ಊರಿ. ಹಾಗಂತ ಅವನ ಜೊತೆಯಲ್ಲಿ ನಿನ್ ತಂಗಿ ಹೆಸರನ್ನು ಸೇರಿಸ್ಕೊಂಡು ನೀನು ಕತೆ ಕಟ್ಟಿದ್ರೆ ದೇವ್ರು ನಿನಗೆ ಒಳ್ಳೇದು ಮಾಡಲ್ಲ ಕಣೋ. ಊರೇ ಅಂಡ್ ಬಡ್ಕೊಂಡು ಹೋಗ್ತಾ ಇರುವಾಗ ಯಾಕಪ್ಪ ಕಟ್ಕತೆ ಕಟ್ತೀಯ ಅಂತ ಹೇಳ್ತೀಯ? ಮೊನ್ನೆ MLA ದೊಂಡಯ್ಯನವ್ರು ಇಲ್ಲಿ ಬಂದಿದ್ದಾಗ ನನ್ನನ್ನ ಹತ್ರ ಕರೆದು ಕಿವಿಲಿ ಏನ್ ಹೇಳಿದ್ರು ಗೊತ್ತಾ? ನಂಜುಂಡ, ನಿನ್ ತಂಗಿ ತುಂಬಾ ಚೆನ್ನಾಗವಳೆ, ಈ ರಾತ್ರಿ TV ಕಳ್ಸ್ಕೊಡು, ನಿನ್ನ ಮಂಡಲ್ ಪಂಚಾಯತಿ ಚೇರ್ಮನ್ ಮಾಡ್ತೀನಿ ಅಂತ ಹೇಳಿದ್ರು. ನನ್ನ ಮಗನೇ ಮುಚ್ಚಬಾಯಿ, ನನ್ನ ಮಗಳು ಓದ್ದೋಳು ಅಂದ ಮಾತ್ರಕ್ಕೆ ನೀತಿ ಕೆಟ್ಟಳು ಅಲ್ಲ ಕಣೋ. ಒಡು ಹುಟ್ಟಿದೋಳು ಅನ್ನೋ ಮಮತೆ ಕೂಡ ಇಲ್ಲದೆ ನೀವಿಬ್ರು ನಾಯಿಗಳ ಹಾಗೆ ಬೊಗಳಿದ್ರೆ ನನ್ನ ಮಗಳು ಸರಸು ಚಾರಿತ್ರಕ್ಕೆ ಏನು ಕಳಂಕ ಬರಲ್ವೋ? ನನ್ನ ಮಗಳು ಇಲ್ಲಿ ಯಾರ ಅನ್ನಕ್ಕೂ ಬಿದ್ದಿಲ್ಲ, ಅವಳೇ ನಿಮ್ಮಿಬ್ಬರಿಗಿಂತಲೂ ಹೆಚ್ಚಾಗಿ ದುಡಿದು ತಂದಾಗ್ತಾ ಇರೋದ್ರಿಂದಲೇ ನಿಮ್ಮ ಹೆಂಡತಿ ಮಕ್ಕಳು ಇವತ್ತು ಹೊಟ್ಟೆ ತುಂಬಾ ತಿಂತಾ ಇರೋದು. ಇಲ್ದ ಹೋಗಿದ್ರೆ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡಿರ್ಬೇಕಾಗಿತ್ತು. ಏನ್ರಮ್ಮ ಸೊಸೆ ಅಂದ್ರ ಅವಳಪ್ಪ ನಾನಿನ್ನು ಬದುಕಿದ್ದೀನಿ ಕಣ್ರಮ್ಮ, ಅವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾರು ಬರಲ್ಲ ಅಂತ ಹೇಳ್ತಿದ್ದೀರಲ್ವಾ? ನೋಡ್ತಾ ಇರಿ ನೋಡ್ತಾ ಇರಿ, ರಾಜ್ಕುಮಾರ ರಾಜ್ಕುಮಾರ ಅಂತ ಬಂದು ಅವಳ ಕೈ ಹಿಡಿತಾನೆ. ನಿಮ್ ನಂಬಿಕೆ ಸುಳ್ಳಾಗ್ಲಿಲ್ಲ, ನಿಮ್ ಮಗಳಿಗೆ ಈ ಶ್ರಾವಣ ಸಂಧ್ಯೆಲಿ ಪ್ರೇಮ ಸಂದೇಶ ಬಂದ್ಬಿಡ್ತಪ್ಪ, ಪ್ರೇಮ ಸಂದೇಶ ಬಂದ್ಬಿಡ್ತು, ಪ್ರೇಮ ಸಂದೇಶ ಬಂದ್ಬಿಡ್ತು. ತಂದ ಪತ್ರ ಜೊತೆನೆ ಕಳಿಸ್ತವ್ರ ಅಡ್ರೆಸ್ ಹೊರಟೋಯ್ತು. ಈಗ ನಾನೇನ್ ಮಾಡ್ಲಿ? ನನ್ ಮನಸ್ಸಿನಲ್ಲಿರೋದನ್ನ ಅವ್ರಿಗೆ ಹ್ಯಾಕ್ ತಿಳಿಸ್ಲಿ? ಏನಪ್ಪ ಚಂದ್ರಶೇಖರ್ ಬಿ ಅಂತ ಯಾವ್ದಾದ್ರು ಕಾಗದ ಬಂದಿದ್ದೇನಪ್ಪ? ಯಾವ್ದು ಬಂದಿಲ್ಲ. ಅಲ್ವೇ, ಬಂದ್ರೆ ಅವನೇ ತನ್ ಡಬ್ಬಕ್ ಹಾಕ್ತಾನೆ. ಮನೆಗೆ ಬೇಗ ಸೊಸೆಯನ್ನು ಕರ್ಕೊಂಡ್ ಬರಬೇಕು ಅಂತ ಆ ಚಂದ್ರಿಗಿಂತ ನಿನಗೆ ಹೆಚ್ಚು ಆತುರ. ಮತ್ತೆ ಇರಲ್ವಾ? ಅಯ್ಯ, ಅವನ್ ನೋಡಿದ್ರೆ ಗಡ್ಡ ಬಿಟ್ಕೊಂಡು ಕಾಗದ ಬರೀತಿರ್ತಾನೆ, ಇವಳು ಬೀದಿಲಿ ನಿಂತ್ಕೊಂಡು ಹೋಗಿ ಬರೋನ್ನೆಲ್ಲ ಲೆಟ್ರ ಲೆಟ್ರ ಅಂತ ಕೇಳ್ತಿರ್ತಾರೆ. ಅಯ್ಯ ಪ್ರೇಮದ ಕಾದಂಬರಿ ಬರೆದೆನು ಗೌರಿಗೆ ನಾ, ಅವಳು ಬರದೆ ಹೋದರೆ ಏನ್ ಬೇಕಾಗಿತ್ತು? ಎರಡ್ ಪ್ಯಾಕೆಟ್ ಚಾಕ್ಲೇಟ್ ಬೇಕು, ಆಮೇಲೆ ಮಿಲ್ಕ್ ಚಾಕ್ಲೇಟ್ ಎರಡು, ನಾಲ್ಕು ರಿನ್ ಸೋಪು, ಆಮೇಲೆ ಎರಡು ಸ್ಯಾಂಡಲ್ ಸೋಪು, ಆಮೇಲೆ ದೊಡ್ಡದು ದೊಡ್ಡದು ಫೇಸ್ ಪೌಡರ್. ಆಯ್ತು ಕೊಡ್ತೀನಿ. ದೊಡ್ಡದು ತಂದಾಯ್ತು. ಎರಡು ಪ್ಯಾಕೆಟ್ ಚಾಕ್ಲೇಟು, ಎರಡು ಮಿಲ್ಕ್ ಡೈರಿ, ಸಕ್ಕರೆ ಮಿಠಾಯಿ. ಇನ್ನೇನ್ ಕೊಡ್ಲಿ? ಇನ್ನೇನು ಬೇಡ, ನೂರು ರೂಪಾಯಿಗೆ ಚಿಲ್ಲರೆ ಇದೆಯಾ? ಇದೆ ಇದೆ. ಸೋಪು ಚಾಕ್ಲೇಟು ಪೌಡ್ರು 175 ರೂಪಾಯಿ ಹೋದ್ರೆ ಇನ್ನು 25 ರೂಪಾಯಿ ಬಾಕಿ. ತಗೋ 25, ಆ 100 ನೋಟ್ ಕೊಡು. ಕೊಡ್ಲೇಬೇಕು, ಕಾಲ ಕೂಡ ಬರ್ಲಿ, ಮಿಠಾಯಿನೇ ಕೊಡ್ತೀನಿ. ಗೌರಮ್ಮ ಅಂತ ಒಂದು ಹೊಸ ಅಕೌಂಟ್ ಓಪನ್ ಮಾಡ್ಕೊ. ಶ್ರೀಕಂಠೇಶ್ವರ, ನಾನು ಈ ತರ ವಾಸನೆ ತಗೋತಾ ದಿನ ಒಂದೊಂದು ಹೊಸ ಲೆಕ್ಕ ಓಪನ್ ಮಾಡ್ತಾ ಇದ್ರೆ
ನಾ ಮಠದ ಜೊತೆ ಜಪದ ಕಟ್ಟ ಅಕ್ಷರ ಕಳೆದಂತೂ ಗ್ಯಾರಂಟಿ. ಯು ಆರ್ ಎಸ್ ಟಿ. ಹ್ಮ್, ಎಲ್ಲ ಸರಿಯಾಗಿದೆ ತಗೋ. ನೋಡಿ ಪಟೇಲ್ರೆ, ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ ದೇವ್ರಿಗೆ ಚಿನ್ನದ ಕಿರೀಟ ಮಾಡಿಸೋದು ದೊಡ್ಡ ವಿಷಯ ಏನಲ್ಲ. ಮಾಡಿಸೋಣಂತೆ ತಗೊಳ್ಳಿ, ನಾನು ಸ್ವಲ್ಪ ದುಡ್ಡು ಹಾಕ್ತೀನಿ, ಊರವ್ರ ಹತ್ರ ಚಂದ ವಸೂಲಿ ಎತ್ತಿ ಆ ಕಾರ್ಯ ಮುಗಿಸೋಣ. ಆಯ್ತು, ಹಾಗೆ ಮಾಡೋಣ. ಮೇಡಮ್, ಇದೇನಿದು ರಕ್ಕ? ಇದ ಮೇಡಮ್, ನಿನ್ನೆ ತೋಟದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕಚ್ಕೊಂಡ್ಬಿಡ್ತ ಅಷ್ಟೇ. ನಿನಗೆ ಕೆಲಸ ಮಾಡ್ಬೇಕಾದ್ರೆ ನಿನ್ ಮೈ ಮೇಲೆ ನಿನಗೆ ಜ್ಞಾನನೇ ಇರೋದಿಲ್ಲ. ಮೇಡಮ್ ಮೇಡಮ್, ನಿಮ್ ಸೀರೆ ಹೇಳುತ್ತೆ ಅದೇನು ಆಗೋದಿಲ್ಲ. ನೀ ಕೂತ್ಕೋ, ಕೂತ್ಕೋ ಅಂದ್ರೆ ಮೇಡಮ್ ಅಲ್ವಾ ಹೇಳ್ದಂಗಲ್ಲ ಕೇಳ್ಬೇಕು. ನಂಜವ್ವಾ. ಏನಮ್ಮ, ಸ್ವಲ್ಪ ಕಾಫಿ ಪುಡಿ ತಗೊಂಡ್ ಬಾ. ಇದೇನ್ ಮೇಡಮ್, ಒಳ್ಳೆ ಚಿಕ್ಕ ಮಕ್ಕಳ ಹತ್ರ ಆರೋಗ್ಯ ಮಾಡ್ತಾ ಇದೀರಾ? ನೀ ಸುಮ್ನೆ ಇರೋ. ಪಟೇಲ್ರೆ, ಈ ಸರಸುದು ತುಂಬಾ ಅತಿ ಆಗೋಯ್ತು. ಓದ್ದೋಳು ಅಂತ ಎಷ್ಟೊಂದು ಸೊಕ್ಕು. ಮದುವೆ ಆಗದೆ ಇರೋ ಹೆಣ್ಣು ಹೋಗಿ ಹೋಗಿ ಆ ಶಿವಮಲ್ಲು ಸೇವೆ ಮಾಡ್ತಿದ್ದಾಳಲ್ಲ, ಊರ್ ಪಟೇಲ್ರಾದ್ ನೀವು ಕರೆದು ಸ್ವಲ್ಪ ಉಗಿರಿ. ಅಪ್ಪ, ಉಗಿಯೋದೇನ್ ಬಂತು? ಇಬ್ರದು ಕೈ ಕಾಲ್ ಕತ್ತರಿಸಿ ಒಂದೊಂದು ಮೂಲೆಯಲ್ಲಿ ಕೂರಿಸ್ಬೇಕು. ದುಡುಕ್ ಬೇಡ ಕಣ್ಲ, ಶಿವಮಲ್ಲುನ್ ಎದುರಾಕೊಂಡ್ರೆ ಊರ್ನಾಗ ಏನಾಯ್ತದೆ ಅಂತ ಗೊತ್ತದೆ ತಾನೆ. ಕಾಲ ಕೂಡ್ ಬರ್ಲಿ, ಇಬ್ಬರಿಗೂ ಮುಹೂರ್ತ ಇಟ್ಟು ಬೀದಿಗೆಳಿತೀನಿ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ನಿಮ್ ಮಗಳ ಹೆಸರಿಗೆ ಮೂರ್ ಕಾಗದ ಬಂದಿದೆ, ತಗೊಳ್ಳಿ. ಪೋಸ್ಟ್ ಮಾಸ್ಟರ್ ರಜದಲ್ಲಿದ್ರು, ಅದಕ್ಕೆ ಕೊಡೋ ತಡ ಆಯ್ತು. ನಾನ್ ಬರ್ತೀನಿ. ಸರಿ. ಮಂಜು ಮುಸುಕಿದ್ದ ನಿನ್ನ ಬಾಳಿಗೆ ಈವತ್ತು ಬಿಡುಗಡೆ ಸಿಕ್ತಮ್ಮ. ಚಂದ್ರು ನಿನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಒಪ್ಪಿ ಕಾಗದ ಬರ್ತಿದ್ದಾನೆ. ಪೋಸ್ಟ್ ಮಾಸ್ಟರ್ ರಜದಲ್ಲಿದ್ರಂತೆ, ಅದಕ್ಕೋಸ್ಕರ ಕಾಗದ ತಲುಪೋದು ಸ್ವಲ್ಪ ತಡ ಆಯ್ತು. ನೋಡಮ್ಮ, ನಿನಗೆ ಬಂದ ಪತ್ರಗಳನ್ನ ಕುತೂಹಲ ತಡೆಯಲಾರ್ದೆ ಓದ್ಬಿಟ್ಟೆ. ನನ್ನನ್ನು ಕ್ಷಮಿಸಿಬಿಡಮ್ಮ. ಆವತ್ತು ತುಪ್ಪದ ಬಟ್ಲು ಅವನ ಎಲೆಗೆ ಬಿದ್ದಾಗಲೇ ನಾನು ಅಂದ್ಕೊಂಡೆ ಕಣಮ್ಮ, ಅವನಿಗೂ ನಮಗೂ ಏನೋ ಋಣಾನು ಬಂದ ಇದೆ ಅಂತ. ಅದು ಹಾಗೆ ಆಯ್ತು ನೋಡು. ಪಾಪ ಅವನ್ ಎಷ್ಟು ಕಾಯ್ತಿರ್ತಾನೋ ಏನೋ, ಕೂಡ್ಲೆ ಉತ್ತರ ಬರ್ದ್ಬಿಡಮ್ಮ. ಏನು ಅಂತ ಬರೀಲಿಪ್ಪ? ನೀನು ವಿದ್ಯಾವಂತೆ, ಆ ಪತ್ರಕ್ಕೆ ಏನು ಉತ್ತರ ಬರೀಬೇಕು ಅಂತ ನಾನು ಹೇಳ್ಕೊಡ್ಬೇಕೆ? ಹಾಗಲ್ಲಪ್ಪ, ಅವರಂತಸ್ತೇ ಬೇರೆ, ನಮ್ಮಂತಸ್ತಿ ಬೇರೆ. ಅವ್ರ ಆಸೆ ಅಪೇಕ್ಷೆ ಏನಿರುತ್ತೋ, ಅವ್ರ ತಂದೆ ತಾಯಿ ಅಭಿಪ್ರಾಯ ಹೇಗಿರುತ್ತೋ. ನಿನ್ನ ಕಂಡು ಮೆಚ್ಚಿಕೊಂಡಿರೋ ಹುಡುಗ ಮದುವೆ ಆದ್ರೆ ನಿನ್ನೇ ಅಂತ ಪತ್ರ ಬರೆದಿದ್ದಾನೆ. ಮಾತು ನಡವಳಿಕೆ ನೋಡಿದ್ರೆ ಒಳ್ಳೆಯವನು ಅಂತ ನನ್ನ ಅಭಿಪ್ರಾಯ. ನೋಡಮ್ಮ, ನೀನ್ ಅವನ್ನೇ ಕಟ್ಕೊಂಡು ಮನೆ ಬಿಟ್ಟು ಹೋಗ್ಬೇಕು ಅಂತ ನನ್ನ ಬಲವಂತ ಏನೂ ಇಲ್ಲ. ಆ ಹುಡುಗ ನಿನಗೆ ಒಪ್ಪಿಗೆ ಆದ್ರೆ ನಿನಗೆ ಹೇಗೆ ತೋಚಿತೋ ಹಾಗೆ ಬರೀಯಮ್ಮ. ನನಗೆ ನಿನ್ನ ಸಿರಿತನ ಬಡತನ ಯಾವುದು ಬೇಕಾಗಿಲ್ಲ, ನನಗೆ ನೀನ್ ಬೇಕು. ನೀನ್ ನನ್ನವಳಾದ್ರೆ ನನಗಷ್ಟೇ ಸಾಕು. ಶಿವಮಲ್ಲು. ಮೇಡಮ್, ನಿಂಗೊಂದು ಸಂತೋಷ ಸುದ್ದಿ ತಂದಿದ್ದೀನಿ. ಏನು ಸಂತೋಷ ಸುದ್ದಿನ? ಹೇಳಿ ಮೇಡಮ್. ನನಗೆ ಮದುವೆ ಗೊತ್ತಾಗಿದೆ. ಮದುವೆನ ಮೇಡಮ್? ಪರಿಮಳದಿಂದ ಸಂತೋಷ
ತುಂಬಿದೆ ಕಣ್ತುಂಬಿ ಬಂದಿದೆ ಈ ನನ್ನ ನಂಬಿಗಳು ಹಾರೈಕೆ ತಿಳಿಸಿದೆ ಎಂದೆಂದು ನಗುತ್ತಾನಂದದಿಂದ ನೀ ಬಾಳು ಹೂವೇ ನೀ ಸೇರುವ ಅಂಗಳ ತುಂಬಲಿ ಪರಿಮಳದಿಂದ ಸಂತೋಷ ತುಂಬಿದೆ ಕಣ್ತುಂಬಿ ಬಂದಿದೆ ಈ ನನ್ನ ನುಡಿಗಳು ಹಾರೈಕೆ ತಿಳಿಸಿದೆ ಎಂದೆಂದು ನಗುತ್ತಾನಂದದಿಂದ ನೀ ಬಾಳು ಮೋಳದಾಗೆ ಬಳ್ಳಿ ನ್ಯಾಗಿನ ಹೂವಿನಾಗೆ ನಿತ್ಯ ನಾನು ನೋಡ್ತೀನಿ ನಿನ್ನ ಮೊಗವ ಊರಿನೋರ ಸ್ನೇಹವಿಲ್ಲ ನನ್ನ ಕಂಡು ಅಂಜುವರೆಲ್ಲ ತಂದೆ ನೀನು ಗೆಳೆತನ ಹೊಸದೊಂದು ನಲಿವ ಅದರ ಸುಖದಾಗೆ ನಿನ್ನ ನೆನಪಾಗೆ ಅದರ ಸುಖದಾಗೆ ಎಂದು ಮೈ ಮರೆತು ನಾಡುತ್ತಿರುವೆ ಓವೇ ನೀ ಸೇರುವ ಅಂಗಳ ತುಂಬಲಿ ಪರಿಮಳದಿಂದ ಸಂತೋಷ ತುಂಬಿದೆ ಕಣ್ತುಂಬಿ ಬಂದಿದೆ ಈ ನನ್ನ ನುಡಿಗಳು ಹಾರೈಕೆ ತಿಳಿಸಿದೆ ಎಂದೆಂದು ನಗುತ್ತಾನಂದದಿಂದ ನೀ ಬಾಳು ಸಂಗ ನೀನು ಕೂಡಿ ಹೋಗುವಾಗ ನಿಮ್ಮ ನೋಡಿ ಖುಷಿಯಿಂದಲಿ ನನ್ನ ಕಣ್ಣು ತುಂಬಬೇಕು ಕಂದನೊಡನೆ ನೀನು ಬರಲು ಮಗು ಹೊತ್ತ ನನ್ನ ಹೆಗಲು ಹೊಸ ತಾಳಕ್ಕೆ ಕಾಲು ಕುಣಿದಾಡಬೇಕು ನನ್ನ ಮರಿಬ್ಯಾಡ ಸ್ನೇಹ ತೊರಿಬ್ಯಾಡ ನನ್ನ ಮರಿಬ್ಯಾಡ ಸ್ನೇಹ ತೊರಿಬ್ಯಾಡ ನನ್ನ ನೆನಪೆಂದು ಹಸಿರಾಗಿ ಇರಲಿ ಓವೇ ನೀ ಸೇರುವ ಅಂಗಳ ತುಂಬಲಿ ಪರಿಮಳದಿಂದ ಸಂತೋಷ ತುಂಬಿದೆ ಕಣ್ತುಂಬಿ ಬಂದಿದೆ ಈ ನನ್ನ ನುಡಿಗಳು ಹಾರೈಕೆ ತಿಳಿಸಿದೆ ಎಂದೆಂದು ನಗುತ್ತಾನಂದದಿಂದ ನೀ ಬಾಳು ಹೂವೇ ನೀ ಸೇರುವ ಅಂಗಳ ತುಂಬಲಿ ಪರಿಮಳದಿಂದ 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 ಕರ್ಕೊಂಡು ಬರೋದಿಲ್ವಾ ನೀನು ನಾನು ಕರ್ಕೊಂಡು ಬರಲ್ಲ ನೀನು ಕರ್ಕೊಂಡು ಬರೋದಿಲ್ವಾ ಏನ್ ಪುಟ್ರಾಜು ಮೇಡಮ್ ನಮ್ಮಮ್ಮ ನಿಮ್ಗೆ ಅರ್ಜೆಂಟ್ ಆಗಿ ಮನೆಗೆ ಬರೋಕೆ ಹೇಳಿದ್ದಾರೆ ನಡಿ ಲಕ್ಷ್ಮಿ ಯಾಕೆ ಮಾಡ್ತಿದ್ಯಾ ಅಮ್ಮ ಎಲ್ಲಿ ಒಳಗಿದ್ದಾರೆ
ನನ್ನ ಹೆಂಡತಿ ಬಸವಿ ಬಾಣಂತನಕ್ಕೆ ಅಂತ ತೌರ್ ಮನೆ ಹೋಗಿದ್ದಾಳೆ. ನಿನ್ನನ್ನು ಕರೆಸಿದ್ದು ನಾನು, ಈ ನಾವೆಲ್ಟಿ ಬಸವರಾಜ್. ನಿನ್ನ ಮಕ್ಕಳ ಬಾಯಲ್ಲಿ ಸುಳ್ಳು ಹೇಳಿಸಿ ನನ್ನ ಇಲ್ಲಿ ಕರೆಸೋಕೆ ನಾಚಿಕೆ ಆಗಲ್ಲ ನಿನಗೆ? ಸರ್ಸು, ಒಂದು ತಾಳಿ ಕಟ್ಟೋದಕ್ಕೆ ನೂರಾರು ಸುಳ್ಳು ಹೇಳಬಹುದಂತೆ. ಒಂದು ಗಂಡು ಹೆಣ್ಣಿನ ಜೊತೆ ಕೂಡೋದಕ್ಕೆ ಒಂದು ಸುಳ್ಳು ಹೇಳಿದ್ರೆ ತಪ್ಪ? ನೋಡು, ಮಲ್ಲಿಗೆ ಹೂವಿನ ಮಂಚ ನಮಗಾಗಿ ಕಾಯ್ತಾ ಇದೆ. ಈ ನಾವೆಲ್ಟಿ ಬಸವರಾಜ್ ಏನೇ ಕೆಲಸ ಮಾಡಿದ್ರು ಒಂದು ನಾವೆಲ್ಟಿಯಾಗೇ ಇರುತ್ತೆ. ಮೇಡಮ್, ನಮ್ಮನ್ನು ಕ್ಷಮಿಸ್ಬಿಡಿ ಮೇಡಮ್. ಮೇಡಮ್, ಹಿಂದಿನ ಭಾಗ ತೆಗೆದಿದ್ದೀನಿ, ಅಲ್ಲಿಂದ ಬೇಗ ತಪ್ಪಿಸ್ಕೊಳ್ಳಿ ಮೇಡಮ್. Thank you.
ಪಟೇಲ್ ರೇ ಪಟೇಲ್ ರೇ. ಏನ್ ಲಚ್ಚಣ್ಣ? ನಿಮ್ ಮಗ ಮೇಡಮ್ ಸರ್ಸನ್ನ ಕೆಣಿದ್ದ ಅಂತ ಶಿವಮಲ್ಲು ಆ ಗುಡ್ಡದ ಬುದ್ಧದ ಗುಡಿತಾವ, ನಿಮ್ ಮಗನ್ ಕೈನೇ ಕತ್ತಿಸ್ಬಿಟ್ಟಾಳೆ. ಶಿವಮಲ್ಲು ಎಂತ ಕೆಲಸ ಮಾಡ್ಬಿಟ್ಟೆ? ಒಳ್ಳೆ ಕೆಲಸನೇ ಮಾಡಿದೀನಿ ಮೇಡಮ್. ಊರ್ ಪಟೇಲ್ ಮಗ ಅಂತ ಕಂಡ್ ಕಂಡ್ ಹೆಣ್ಮಕ್ಳ ಮೇಲೆ ಕೈ ಹಾಕ್ತಿದ್ದ, ಅದಕ್ಕೆ ಕೈನೇ ಕತ್ತಿಸ್ಬಿಟ್ಟೆ. ಈಗ ಪೊಲೀಸ್ನವರು ನಿನ್ನ ಸುಮ್ಮನೆ ಬಿಡ್ತಾರ? ಪೊಲೀಸ್ನ ಹೆದರ ಮಗನಾಗಿದ್ರೆ ಈ ಹಲ್ಕಟ್ ನನ್ನ ಮಗನಿಗೆ ಇಂಥ ಶಿಕ್ಷೆ ಕೊಡ್ತಿದ್ನ? ಏನ ಇದೆಲ್ಲ ಅವ ಹುತ್ತ ಕೈ ಹಾಕಿದ ಮ್ಯಾಕೆ ಹಾವು ಸುಮ್ಕಿರ್ತೈತ, ಕಚ್ಚೆ ಕಸ್ತೈತೆ. ನಾನ್ ದ್ಯಾವತಿ ಅಂತ ತಿಳ್ಕೊಂಡ್ರ ಮೇಡಮ್ ಮೇಲೆ ಕೈ ಹಾಕ್ಬಿಟ್ಟ ಕಣವ, ಅದಕ್ಕೆ ಈ ಊರಿಗೆ ಮಾದರಿಯಾಗಿರ್ಲಿ ಅಂತ ಒಂದ್ ಚಿಕ್ಕ ಗೆರೆ ಎಳೆದ್ಬಿಟ್ಟೆ. ಅವ ನಿನ್ ಮಗ ಒಂದ್ ಒಳ್ಳೆ ಕಾರ್ಯ ಮಾಡಿ ಜೈಲ್ ಹೋಗ್ತಾನಂತ ಹೆಮ್ಮೆ ಪಡವ? ಹೆಮ್ಮೆ ಪಡು ಮೇಡಮ್. ನಿಮ್ ಮದುವೆಗೆ ನಾನು ಚಪ್ರ ಹಾಕ್ಬೇಕು, ಎಲ್ಲರನ್ನ ಕರೆದು ಊಟ ಬಡಿಸ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನೀವು ಯೋಚನೆ ಮಾಡ್ಬೇಡಿ ಮೇಡಮ್, ಯೋಚನೆ ಮಾಡ್ಬೇಡಿ. ನಾನು ಜೈಲಾಗಿ ಇದ್ಕೊಂಡೆ ನಿಮ್ ಮದುವೆ ಕನ್ಸು ಕಾಣ್ತೀನಿ. ಬರ್ತೀನಿ ಮೇಡಮ್. ನಮ್ಗೆ ಒಳ್ಳೆ ಬೀಗ್ರೆ ಸಿಕ್ಕಿದ್ರು ಇನ್ಮೇಲೆ ದಿನ. ನಿಮ್ಮ ದೊಡ್ಡ ಗುಣನ ಎಷ್ಟು ಹೊಗಳಿದ್ರು ಸಾಲದು. ನಿಮ್ಮ ಅಂತಸ್ತಿಗೆ ನಿಲುಗದೆ ಇರೋ ನಮ್ಮ ಸಂಬಂಧ ಮಾಡಿ ನಮಗೆ ಬಹಳ ಗೌರವ ತಂದುಕೊಟ್ರಿ. ತಾನಾಗಿ ಮೆಚ್ಚು ಬಂದ ಗಂಡು, ಶಿವ ಪಾರ್ವತಿಯರಾಗಿರೋ ಅತ್ತೆ ಮಾವಂದರು, ಈ ಬಡಮೇಷ್ಟ್ರಿಗೆ ಇನ್ನೇನು ಬೇಕು, ಇನ್ನೇನು ಬೇಕು? ಮಹಾದೇವಯ್ಯನವರೇ, ನಮ್ಮ ದೃಷ್ಟಿಯಲ್ಲಿ ಅಂತಸ್ತು ಅನ್ನೋದು ಒಳ್ಳೆ ನಡವಳಿಕೆಯಿಂದ ಬರುವಂತಹದ್ದು. ನೀವು ಹೇಗಿದ್ರು ರಿಟೈರ್ ಆಗಿದ್ದೀರಿ, ನಿಮಗೆ ಯಾವಾಗ ನಿಮ್ಮ ಮಗಳನ್ನು ನೋಡಬೇಕು ಅಂತ ಅನಿಸುತ್ತೋ ಆವಾಗ ಬೆಂಗಳೂರಿಗೆ ಬಂದು ನಮ್ಮ ಮನೆಯಲ್ಲಿ ಹಾಯಾಗಿದ್ವಿ. ನೋಡಿ, ಮಗಳು ನಮ್ಮವಳಾದ್ರೆ ಅಳಿಯ ನಮ್ಮವನೇ ಅನ್ನೋ ಗಾದೆ ಮಾತು ನನ್ನ ಮಗನ ವಿಷಯದಲ್ಲಿ ಮಾತ್ರ ಸುಳ್ಳು. ನಮ್ಮನೇನ ನಿಮ್ಮನೆ ಅಂತ ತಿಳ್ಕೊಂಡು ಬನ್ನಿ. ತುಂಬಾ ಸಂತೋಷ. ಸರ್ಸು ಹೋಗ್ತಾ ಮುದ್ದಜ್ಜನ್ ನೋಡ್ಕೊಂಡು ಹೋಗೋಣ. ಯಾಕೆ? ಅವ್ರಿಗೊಂದು ಪ್ರೆಸೆಂಟೇಶನ್ ಕೊಡಬೇಕು. ಆಯ್ತು. ಮುದ್ದಜ್ಜ, ನಿಮ್ ಹಟ್ಟಿ ತವಕ್ಕೆ ನಾವು ಹೊರಟಿದ್ವಿ. ಹೌದೇನವಾ? ಅಜ್ಜ, ನಿಮ್ಮಿಂದಾನೆ ಈ ಬೆಳ್ಳಿ ಪಾಳಿ ಬೆಳಕು ನಂದಾಗಿದ್ದು. ಇದು ನಿಮ್ಗೆ ನಮ್ಮ ನೆನಪಿನ ಕಾಣಿಕೆ. ಯಾಕಪ್ಪ ನನಗಿದೆಯಲ್ಲ ಪ್ರಪಂಚದಾಗೆ ಎಲ್ಲಿಂದ ಎಲ್ಲಿಗೋ ಗಂಟಾಗಿರ್ತಾನೆ ಆ ಪರಮಾತ್ಮ. ಸಂದಾಗಿ ಬಾಳಿ, ಸುಖವಾಗಿ ಬದುಕಿ, ಒಟ್ಟಿನಾಗೆ ನಮ್ಮ ಸರಸವನ ಪುಣ್ಯ ದೊಡ್ಡದು. ಈ ನನ್ನ ತಾಯಿಗೆ ಯಾರು ಕೆಟ್ಟ ಕಣ್ಣು ಬೀಳದೆ ಗಂಡನ ಜೊತೆ ನಾಲ್ಕು ನಾಲ್ಕು ಮಕ್ಕಳನ್ನೆತ್ತು ನೂರು ಕಾಲ ಸುಖವಾಗಿ ಬಾಳವ್ವ, ಸುಖವಾಗಿ ಬಾಳ.
ಬರ್ತೇವ ಅಜ್ಜ. ಆಯ್ತು. ಶಿವಮಲ್ಲು, ಏನಿಗಪ್ಪ? ನಿನ್ ನೋಡೋದಕ್ಕೆ ಯಾರೋ ಬಂದಿದಾರಂತೆ, ಅದಕ್ಕೆ ಜೈಲರ್ ಸಾಹೇಬ್ರು ನಿನ್ ಬರೋದಕ್ಕೆ ಹೇಳಿದ್ರು. ಹೌದಾ? ಒಂದೆರಡು ಹಚ್ಚಿದೆ, ನೀ ಯಾಕೆ ಬಿಡ್ತೀಯಾ? ಸರಿ ತಗೋ. ಮೇಡಮ್, ಮೇಡಮ್. ಶಿವಮಲ್ಲು, ನೀನ್ ಬಯಸ್ದ ಹಾಗೆ ನಮ್ಮ ಮದ್ವೆ ಚೆನ್ನಾಗಿ ಆಯ್ತು. ಇವರೇ ನಮ್ಮ ಯಜಮಾನ್ರು. ಮೇಡಮ್, ಇವ್ರ ಪರಿಚಯ ನಂಗೆ ಮೊದ್ಲೇ ಆಗೈತೆ. ನಿಮ್ಮನ್ನು ಹುಡುತಿದ್ದ ಕಣ್ಣಿಗೆ ನಾನು ಎಚ್ಚರಿಕೆ ಕೊಟ್ಟಿದ್ದೆ. ಸಾರು, ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮ ಊರ್ ದೇವ್ ಕಣ್ಣೇನ, ನೀವು ಕೆಟ್ಟ ಕಣ್ಣಿಂದ ನೋಡ್ಲಿಲ್ಲ, ಒಳ್ಳೆ ಮನಸ್ಸಿನ ನೋಡಿದ್ರಿ. ನೀವಿಬ್ರು ಚಂದಾಗಿರ್ಬೇಕು. ಶಿವಮಲ್ಲು, ಸರ್ಸು ನಿನ್ ಬಗ್ಗೆ ಎಲ್ಲ ಹೇಳಿದಾಳೆ. ನಿನ್ನಿಂದ ಇವಳ ಮಾನ ಪ್ರಾಣ ಉಳಿತು ಅಂತ ಗೊತ್ತಾಯ್ತು. ಶಿವಮಲ್ಲು, ಕೋಪದಿಂದ ನೀನ್ ಆತ್ರ ಪಟ್ಟಿದ್ದಕ್ಕೆ ನಿನ್ ಬದುಕ ಏನಾಯ್ತು ಅಂತ ನೋಡಿದ್ಯಾ? ಇನ್ಮೇಲಾದ್ರೂ ನೀನ್ ಈ ಕೋಪನ ಬಿಡ್ಬೇಕು. ಶಿವಮಲ್ಲು, ತಗೋ, ಇದು ನಮ್ಮನೆ ಅಡ್ರೆಸ್. ಇಲ್ಲಿಂದ ಬಿಡುಗಡೆ ಆದ ತಕ್ಷಣ ನಮ್ಮನೆಗೆ ಬರ್ಲೇಬೇಕು. ಆಯ್ತು ಸಾರು. ಸಾರು, ನಮ್ ಸರ್ಸು ಮೇಡಮ್ ಬೆಟ್ಟ ಸಾಲಿನ ಮಧ್ಯೆ ಬೆಳೆದಿರು ಪಾರಿಜಾತ. ಈ ಹೂವನ್ನ ನೀವು ಯಾವ ಕಾರಣಕ್ಕೂ ಬಾಡ ನೋಡ್ಕೋಬೇಕು. ಶಿವಮಲ್ಲು, ನಿನಗಿಷ್ಟವಾದ ಕೊಬ್ಬರಿ ಮಿಠಾಯಿ, ಹಣ್ಣು, ಹಂಪಲು ಎಲ್ಲ ಇದೆ, ತಗೋ. ಸರಿ, ನಾವೇನ್ ಬರ್ತೀವಿ. ಬರ್ತೀವಿ. ಆಹಾ ಸುಂದರಿ, ಓಹೋ ಸುಂದರಿ, ಆಹಾ ಸುಂದರಿ, ನಾನಿಂತ ದಿವ್ಯ ಸ್ವರೂಪವನ್ನೆಲ್ಲೆಲ್ಲ ಹುಡುಕಿನ ಕಂಡಿದ್ದಿಲ್ಲೇ, ಎಲ್ಲೆಲ್ಲೂ ಹುಡುಕಿನ ಕಂಡಿದ್ದಿಲ್ಲೇ, ನೀನು ಅಂದ ಚಂದದ ಸಿರಿ ದೇವಿಯಲ್ಲೇ. ಸಾಕು ಬಾರೆ ನೀನು ತಲೆಬಾಗಿ, ಏಕೆ ಈ ಸೊಗಸುಗಳೆಲ್ಲವೂ ಎನಗೆ ಎಲ್ಲೇ, ನೀ ಅಗಲನ್ನ ವಿರಹವು ಎಚ್ಚನಲ್ಲೇ. ಸುಂದರಿ, ಆಹಾ ಸುಂದರಿ, ಓಹೋ ಸುಂದರಿ. ಹಿಂದೆ ಶ್ರೀಕೃಷ್ಣ ತನ್ನ ಕೊಳಲ ನೂಡ್ತಾನೆ ಗೋಪಿಕಾ ಸ್ತ್ರೀಯನ್ನೆಲ್ಲ ಹತ್ರ ಕರ್ಸ್ಕೋತಿದ್ದಂತೆ, ಹಾಗ ನೀನು ಹಾಡ್ ಹಾಡ್ತಾ ಹಾಡ್ತಾ ನನ್ನ ಈ ಗುಡ್ಡದವರೆಗೆ ಕರ್ಸ್ಕೊಂಡ್ಬಿಟ್ಟೆ. ನೋಡು, ನನ್ನ ಗಂಡ ಬರ ಹೊತ್ತಾಯ್ತು, ನಾನೇನ್ ಬರ್ಲಾ? ಗೌರಿ ಗೌರಿ ಗೌರಿ, ಕಾಲ ಕೂಡ್ ಬಂದಾಗ ದಿನ ಮಿಠಾಯಿನೇ ಕೊಡ್ತೀನಿ ಅಂತ ಹೇಳ್ದಲ್ಲ, ಅದೇನ್ ಮಿಠಾಯಿ ಕೊಡ್ತೀಯ ಅನ್ನೋದನ್ನ ಈ ಗುಡ್ಡದ್ಮೇಲೆ ಕೊಟ್ಬಿಟ್ಟು ಹೋಗು. ಎಲ್ಲಿ ಕೊಡ್ಲಿ? ಅದನ್ನೂ ನಾನೇ ಹೇಳ್ಬೇಕಾ? ಸರಿ, ಕೊಡು ಕೈನ. ಗೌರಿ, ಏನ್ ಇಡ್ತಾ ಇದ್ಯಾ? ಶಿವನೇ, ಹಿಂಗ ಮಿಠಾಯಿ ಕೊಡ್ತಾ ದಿನ ಕೈಯಲ್ಲಿರೋದೊಂದ್ ಕಳಚ್ಕ ಒಯ್ತಾ ಇದ್ರೆ ನಾ ಜಪದ್ ಕಟ್ಟಕ್ ಸೇರ್ಕೊಳ್ಳೋದಂತೂ ಗ್ಯಾರಂಟಿ. ಸರ್ಸು, ಇದೇನಿದು? ಈ ದಸರಾ ಹಬ್ಬದಲ್ಲಿ ಬೊಂಬೆಗಳು ಜೋಡಿಸೋ ಹಾಗೆ ಮಂಚದ ಮೇಲೆ ಬರೀ ಹೆಣ್ಣು ಬೊಂಬೆಗಳನ್ನೇ ಜೋಡಿಸಿದ್ಯಲ್ಲ, ಏನ್ ವಿಷಯ? ಅರ್ಥ ಆಯ್ತು. ಅಮ್ಮವ್ರಿಗೆ ಹೆಣ್ಮಗು ಅಂದ್ರೆ ಇಷ್ಟನಾ? ಯಾಕೆ, ನಿಮ್ಗೆ ಇಷ್ಟ ಇಲ್ವಾ? ಇಷ್ಟಾನೋ ಕಷ್ಟಾನೋ, ಹಿಂದೆ ಆರ್ತಿಗೊಂದು ಕೀರ್ತಿಗೊಂದು ಅಂತಿತ್ತು, ಆದ್ರೆ ಈಗ ಹೆಣ್ಣಾಗ್ಲಿ ಗಂಡಾಗ್ಲಿ ಮಗು ಒಂದೇ ಇರಬೇಕು ಅಂತಾರೆ. ಸರ್ಸು, ನಿನ್ನಿಷ್ಟದಂತೆ ನಿನ್ಗೆ ಹೆಣ್ಣೇ ಆಗ್ಬೇಕು. ಒಂದ್ ವಿಷಯ ಹೇಳಕ್ಕೆ ಮರ್ತೋಗ್ಬಿಟ್ಟಿದ್ನಲ್ಲ. ಏನು? ನನ್ಗೆ ಬಯಕೆ ಆಗ್ತಾ ಇದೆ. ಏನ್ರಿ ಬಸ್ರಿ, ನಾನು ಬಯಕೆ ನಿಮ್ಗ? ಅದೇನು ಅಂತ ಹೇಳಿ. ನಾಳೆಗೆ ನಾವಿಬ್ರು ಒಬ್ರನ್ನೊಬ್ರು ಭೇಟಿಯಾಗಿ ಒಂದ್ ವರ್ಷ ಆಗತ್ತೆ. ನಾಳೆನೆ ನಿನ್ನ ನಿಮ್ಮ ಊರ್ ಕರ್ಕೊಂಡು ಹೋಗಿ ಅದೇ ಶ್ರಾವಣ ಸಂಜೆ ಸೊಬಗಲ್ಲಿ ಈ ನಿನ್ನ ಸೌಂದರ್ಯನ ನನ್ನ ಕ್ಯಾಮ್ರಲ್ ಸೆರೆ ಹಿಡಿಬೇಕು ಅನ್ನೋದೇ ನನ್ನ ಆಸೆ. ದಯವಿಟ್ಟು ಈ ನನ್ನ ಬಯಕೆನ ನೆರವೇರಿಸ್ಕೊಡ್ತೀರಾ?
ಥ್ಯಾಂಕ್ ಯು. ಇರಿ ಸ್ವಲ್ಪ ಕಾರ್ ನಿಲ್ಸಿ. ಸರ್ಸು ಇಲ್ಲೇ ಕಾರ್ ನಿಲ್ಸಿದೆ. ರೀ ನಾವು ಚಿಕ್ಕ ವಯಸ್ಸಿನಲ್ಲಿ ಈ ಕಡೆಯಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಯಾವಾಗ್ಲೂ ಈ ಝರಿ ನೀರ್ನ ಕುಡ್ದೆ ಹೋಗ್ತಾ ಇದ್ವಿರಿ. ಓಹೋ ಅಮ್ಮ ಅವ್ರ ಬೈಕಲ್ಲಿ ಇದು ಒಂದ. ಓಕೆ ಕಮಾನ್ ನಾನು ಟೇಸ್ಟ್ ಮಾಡ್ತೀನಿ. ಸರ್ಸು ನೀರ್ ತುಂಬಾ ಸ್ವೀಟ್ ಆಗಿದೆ. ಸರ್ಸು ಆ ಮಂಜು ಮುಸುಕಿದ ಬೆಟ್ಟಗಳನ್ನು ನೋಡಿದ್ರೆ ನಾವು ಹೋಗಿ ತಲುಪಷ್ಟಲ್ಲಿ ಶ್ರಾವಣ ಸಂಜೆಯ ಸೊಬಗ್ ನೋಡಕ್ ಆಗುತ್ತೋ ಇಲ್ವಂತ ಅನ್ಸ್ತಾ ಇದೆಯಲ್ಲ. ಹಾಗೇನಿಲ್ಲ ರೀ, ನೋಡೇ ನೋಡ್ತೀವಿ. ನಮ್ ಕಡೆಯಲ್ಲಿ ಹೀಗೆ ರೀ ನೋಡ್ತಾ ಇರಿ, ಇನ್ನ ಅರ್ಧ ಗಂಟೆಲಿ ಈ ಮಂಜು ಎಲ್ಲ ಹ್ಯಾಕ್ ಕ್ಲಿಯರ್ ಆಗ್ಬಿಡುತ್ತೆ ಅಂತ. ಓಕೆ ಹಾ ಸರ್ಸು, ಇದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂದೊಂದು ಬ್ಯೂಟಿಫುಲ್ ಸ್ಟಿತ್ ಐತಿನಿ. ಜಸ್ಟ್ ಅ ಮಿನಿಟ್. ಸರ್ಸು ಈ ಚಂದ್ರಬಣ್ಣದ ಸೀರೆಯಲ್ಲಿ ನಿನ್ ತುಂಬಾ ಮುದ್ದ ಕಾಣಿಸ್ತಾ ಇದೀಯ. ನಿನ್ ಸೆರೆ ಹಿಡಿಯೋ ಈ ಕ್ಯಾಮ್ರಾ ನಿಜಕ್ಕೂ ಅದೃಷ್ಟ ಮಾಡಿದೆ. ಸುಮ್ಮನೆ ತಮಾಷೆ ಮಾಡಬೇಡಿ, ಅದೃಷ್ಟ ಮಾಡಿರೋಡು ನಾನು. ನಿಮ್ ಕೈ ಹಿಡ್ದು ನಿಮ್ ಪ್ರತಿರೂಪನ ನನ್ನ ಹೊಟ್ಟೆಲ್ ಧರಿಸಿ ಆ ಶ್ರಾವಣ ಸಂಜೆ ಸೊಬಗನ್ನ ಕಾಣೋದಕ್ಕೆ ಹೊರಟಿರೋ ನಾನ್ರಿ ನಿಜವಾದ ಅದೃಷ್ಟವಂತೆ ರೀ. ಹಾಗೆ ಇರು. ಒಂದ್ ಮೋರ್. ಥ್ಯಾಂಕ್ ಯು, ನಡಿ ಹೋಗೋಣ. ನಾವು ಆಗುಂಬೆಗೆ ಹೋಗ್ತಿದ್ದೀವಿ ಅಂತ ಅಮ್ಮ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಮಾಡ್ಕೊಟ್ಟಿದ್ದಾಳೆ. ನೋಡಿದ್ರ ಎಷ್ಟು ಬೇಗ ಮಂಜು ಕ್ಲಿಯರ್ ಆಗ್ತಾ ಇದೆ. ಹೌದಲ್ಲ, ಚಂದ್ರ
ನಾಳೆನೆ ನಿನ್ನ ನಿಮ್ಮೂರ್ ಕರ್ಕೊಂಡು ಹೋಗಿ ಅದೇ ಶ್ರಾವಣ ಸಂಜೆ ಸೊಬಗಲ್ಲಿ ಈ ನಿನ್ನ ಸೌಂದರ್ಯನ ನನ್ನ ಕ್ಯಾಮ್ರಾ ಸೆರೆ ಹಿಡಿಬೇಕು ಅಂತ ನಂಗೆ ಆಸೆ ಆಗ್ತಾ ಇದೆ. ಅದೃಷ್ಟ ಮಾಡಿರೋಡು ನಾನು, ನಿಮ್ ಕೈ ಹಿಡಿದು ನಿಮ್ ಪ್ರತಿರೂಪನ ನನ್ನ ಹೊಟ್ಟೆಲ್ ಧರಿಸಿ ಆ ಶ್ರಾವಣ ಸಂಜೆ ಸೊಬಗನ್ನ ಕಾಣೋಕ್ ಹೊರಟಿರೋ ನಾನ್ರಿ ನಿಜವಾದ ಅದೃಷ್ಟವಂತೆ. ಏನಾಗ್ತಿದೆ ಡಾಕ್ಟರ್? ಪ್ರೀಮೆಚೂರ್ ಡೆಲಿವರಿ ಆಗೋದಕ್ಕೆ ಚಾನ್ಸಸ್ ಇದೆ, ತಕ್ಷಣ ಓಟಿಗೆ ಶಿಫ್ಟ್ ಮಾಡ್ಬೇಕು. ಶಿಫ್ಟ್ ಮಾಡಿ. ಮಗನ್ನ ಕಳ್ಕೊಂಡು ಸಂಕಟ ಪಡ್ತಾ ಇರೋ ನನಗೆ ನನ್ನ ಸೊಸೆ ಹೊಟ್ಟೆಲಿರೋ ಮಗುನಾದ್ರೂ ಉಳಿಸ್ಕೊಡಿ ಡಾಕ್ಟ್ರೆ. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ದಯವಿಟ್ಟು ಉಳಿಸ್ಕೊಡಿ ಡಾಕ್ಟ್ರೆ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಡಾಕ್ಟರ್ಗಳೆಲ್ಲ ದೇವರಾಗೋಕ್ ಸಾಧ್ಯ ಇಲ್ಲ, ನಮ್ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ಗಿರಿಜಾ, ಅವು ನಮ್ ವಂಶದ ಕುಡಿ ಕಣೆ, ಅವನು ಕಿತ್ಕೊಳ್ಳೋ ಅಷ್ಟು ಘಟಕ ಅಲ್ಲ ಆ ದೇವರು. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ ಡಾಕ್ಟರ್. ಮಗು ಜೀವಕ್ಕೆ ಅಪಾಯ ಏನಿಲ್ಲ ತಾನೆ? ವೆರಿ ಸಾರಿ, ಆಕ್ಸಿಡೆಂಟ್ ಆದಾಗ ತಾಯಿ ಸೊಂಟಕ್ಕೆ ಏಟ್ ಬಿದ್ದಿದ್ರಿಂದ ಮಗು ಡೆಲಿವರಿ ಆಗಕ್ ಮುಂಚೆನೆ ಸತ್ತು ಹೋಗಿತ್ತು. ಡಾಕ್ಟ್ರೆ, ತಾಯಿ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ನೋ ನೋ, ಶೀ ಇಸ್ ಆಲ್ ರೈಟ್. ಅವ್ರು ಆರೋಗ್ಯವಾಗೇ ಇದ್ದಾರೆ, ಇನ್ನೊಂದು 15-20 ದಿನದಲ್ಲಿ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು. ಮಗುನ ಹೆತ್ತವಳು ಬದುಕಿದ್ರೆಷ್ಟು ಸತ್ತರೆಷ್ಟು? ನಡೀರಿ ಹೋಗೋಣ. ಗಿರಿಜಾ, ಬಾಯಿ ಬಂದಾಗ ಮಾತಾಡಿ ನಿನ್ನ ಸೊಸೆನ ಹೆತ್ತವರ ಮನಸ್ಸನ್ನ ನೋಯಿಸ್ಬಿಡುವೆ. ಯಾರು ನೋಂದ್ಕೊಂಡ್ರೆ ನನಗೇನ್ರಿ? ಎಲ್ಲ ಹುಟ್ಟಿದ್ ಮಾರಿ ನನ್ನ ಮಗನ್ನ ಬಲೆಗೆ ಹಾಕೊಂಡು ಬಲಿನೇ ತಗೊಂಡ್ಬಿಟ್ಲು. ಇನ್ನವಳು ಹೋಗ್ಲಿ, ನನಗೇನಂತೆ ನೋಡಿ. ನಾವಿಲ್ಲಿ ಇನ್ನೊಂದು ಕ್ಷಣನೂ ಇರೋದ್ ಬೇಡ. ನಡೀರಿ ನಡೀರಿ ಹೋಗೋಣ. ಹೆತ್ತ ಹೊಟ್ಟೆ ವಂಶದ ಕುಡಿನು ಕಳ್ಕೊಂಡ್ಬಿಟ್ವಲ್ಲ ಅನ್ನೋ ಸಂಕಟದಿಂದ ಹಾಗೆ ಮಾತಾಡ್ತಾ ಇದ್ದಾರೆ. ನನ್ನ ಮಗಳು ಪಡ್ಕೊಂಬಂದಿರೋ ಪುಣ್ಯನೇ ಅಷ್ಟು. ನೋಡಿ, ನನ್ನ ಮಗಳು ನಾನು ನೋಡ್ಕೊಳ್ತೀನಿ, ನೀವು ಹೊರಡಿ, ನೀವು ಹೊರಡಿ ಮಹೇಶಪ್ಪನವರೇ, ಹೊರಡಿ. ಶಿವಮಲ್ಲು, ಇವತ್ ನಮ್ಮಅಮ್ಮ ಮನೆಯಿಂದ ಕೊಬ್ಬರಿ ಮಿಠಾಯಿ ಕಳಿಸಿದಾಳೆ. ಕೊಬ್ಬರಿ ಮಿಠಾಯಿ ಅಂದ್ರೆ ನಿನಗೆ ತುಂಬಾ ಇಷ್ಟ ಅಲ್ವಾ? ತಗೋ. ಬೇಡ ನಿಂಗಪ್ಪ, ಇನ್ಮೇಲೆ ಕೊಬ್ಬರಿ ಮಿಠಾಯಿ ತಿನ್ನಲ್ಲ ಅಂತ ಪ್ರಮಾಣ ಮಾಡಿದ್ದೀನಿ. ಯಾವತ್ತಿನಿಂದಪ್ಪ ಇಂಥ ಸಿಹಿ ತಿಂಡಿ ಮೇಲೆ ನಿನ್ನ ಆಣೆ ಪ್ರಮಾಣ? ನಿಂಗಪ್ಪ, ಮೊನ್ನೆ ಶಿವರಾತ್ರಿ ಹಬ್ಬದಾಗೆ ನಮ್ಮ ಜೈಲಿಗೆ ಸ್ವಾಮಿ ಬಂದಿದ್ರಲ್ಲ, ಅವ್ರು ಹೇಳಿದ್ರು ನಮ್ಗೆ ತುಂಬಾ ಇಷ್ಟವಾದ ತಿಂಡಿನ ನಾವು ಬೇಕಾದ್ರೂ ಒಳ್ಳೇದಾಗ್ಲಿ ಅಂತ ಶಿವರಾತ್ರಿ ಹಬ್ಬದಲ್ಲಿ ಬೇಡ್ಕೊಂಡು ಬಿಟ್ಬಿಟ್ರೆ ಅವ್ರು ಯಾವ ಗಂಡಂತರು ಬರಲು ಅಂತೆ. ಅದಕ್ಕೆ ನಮ್ಮ ಸರ್ಸು ಮೇಡಮ್ ಒಳ್ಳೇದಾಗ್ಲಿ ಅಂತ ನಂಗೆ ತುಂಬಾ ಇಷ್ಟವಾದ ಬಡ್ಡಿ ಮಂದಿ ಕೊಬ್ಬರಿ ಮಿಠಾಯಿನ ಬಿಟ್ಬಿಟ್ಟಾಕಣ. ಶಿವಮಲ್ಲು, ನೀನೇನು ತಿಳ್ಕೊಳ್ಳಲ್ಲ ಅಂದ್ರೆ ನಿನ್ನೊಂದು ಮಾತು ಕೇಳ. ಒಂದು ಮಾತು ಅಲ್ಲದ್ರೆ ನಾಲ್ಕು ಮಾತು ಕೇಳ್ತೀನಿ. ಏನು ಇಲ್ಲ, ರಾತ್ರಿ ನಿದ್ರೆಲ್ಲಿ ಒಂದೊಂದು ದಿವಸ ಸರಸು ಮೇಡಮ್ ಅಂತ ಕನವರ್ಸ್ತಾ ಇರ್ತೀಯಲ್ಲ, ಯಾರು ಆ ಹೆಣ್ಣು? ಅವಳು ಬರೀ ಹೆಣ್ಣಲ್ಲ ನಿಂಗಪ್ಪ, ನನ್ನ ಬಾಳಿನ ಕಣ್ಣು, ನಂಗೆ ಮತ್ತೆ ಜೀವ ಕೊಟ್ಟ ದೇವತೆ. ಕೂತ್ಕೊ ಹೇಳ್ತೀನಿ. ಆಗ ಅವಳಿಗೆ 8 ವರ್ಷ ಇರ್ಬೋದು. ನಂಗೆ ಚಿಕ್ಕ ವಯಸ್ಸಿಂದಲೂ ಆ ಒಂದು ತುಂಬಾ ಭಯ. ಒಂದಿನ ತೋಟದಲ್ಲಿ ನಾವೆಲ್ಲ ಆಟ ಆಡ್ತಿರ್ಬೇಕಾದ್ರೆ ಕಣ್ಣೆ
ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ನಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಡ್ಲಾ. ಇನ್ನೊಂದ್ ಕ್ಷಣ ತಡವಾಗಿದ್ರಿ ಉಳ್ಕತ್ತಿರ್ಲಿಲ್ಲ, ಇವತ್ ನಿನ್ನಿಂದ ಉಳ್ಕಂಡ. ನನ್ ಪ್ರಾಣ ಉಳಿಸ್ತವಳು, ಅವಳೆಲ್ಲೇ ಇದ್ರು ಚೆನ್ನಾಗಿರ್ಬೇಕು ಸಂತೋಷವಾಗಿರ್ಬೇಕು ಅಂತಲೇ ಈ ಕೊಬ್ಬರಿ ಮಿಠಾಯಿನ ತಿನ್ನೋದ್ ಬಿಟ್ಬಿಟ್ಟೆ. ಏನಮ್ಮ ಇಷ್ಟೆಲ್ಲ ಆದ್ಮೇಲೆ ಇನ್ನು ನಾನು ಯಾಕಪ್ಪ ಬದುಕಿರ್ಬೇಕು? ಸಾವು ಬದುಕು ಯಾರ ಕೈಯಲ್ಲಿದೆ ಮಗಳೇ? ಕೈ ಹಿಡ್ದವನು ಹೋದ, ಎತ್ತು ಮಗು ಉಳಿಲಿಲ್ಲ. ಇಷ್ಟಾದ್ರೂ ನಿನಗೆ ಜನ್ಮ ಕೊಟ್ಟ ತಂದೆ ಇದನ್ನೆಲ್ಲ ನೋಡ್ತಾ ನಾನಿನ್ನೂ ಬದುಕಿಲ್ವೇನಮ್ಮ? ನೋಡು, ಇದೆಲ್ಲ ದೈವ ಲೀಲೆ, ಅವನ ಆಟ ಕಣಮ್ಮ, ಅವನ ಆಟ. ಬನ್ನಿ, ನಡಿಯಮ್ಮ ನಡಿ. ಅಣ್ಣೆ, ನಾನ್ ಹೆತ್ತ ಮಗನ್ನ ಬಲಿ ತಗೊಂಡಿದ್ದು ಅಲ್ದೆ ಅವನು ಕೊಟ್ಟ ಮಗನ್ನು ನುಂಗ್ಕೊಂಡವಳಿಗೆ ಈ ಮನೇಲಿ ಜಾಗ ಇಲ್ಲ. ಮರ್ಯಾದೆಗೆ ಇಲ್ಲಿಂದ ಹೊರಟೋಗು. ಗಿರಿಜಾ, ಸರಸು ನಮ್ಮ ಮನೆ ಸೊಸೆ ಕಣೆ, ಎಲ್ಲ ಸೌಭಾಗ್ಯನೂ ಕಳ್ಕೊಂಡು ಈ ಮಗು ಕಣ್ಣೀರಿಡ್ತಾ ಹೀಗೆ ನಿಂತಿರುವಾಗ ಇಂಥ ಕೆಟ್ಟ ಮಾತಾಡಿ ಅವಳ ಮನಸ್ಸನ್ನು ಇನ್ನಷ್ಟು ನೋಯಿಸಬೇಡವೆ. ಬಾ ಅಮ್ಮ ಬಾ. ಮೊದ್ಲು ನನ್ನ ಹೆಣನ ಆಚೆ ಹಾಕಿ ಆಮೇಲೆ ಆ ಮುಂಡೆನ ಒಳಗ್ ಕರ್ಕೊಳ್ಳಿ. ನೀವ್ ಅಂತ ಮಾತಾಡ್ಬೇಡಿ ತಾಯಿ, ನನ್ನ ಮಗಳಲ್ಲಿ ಬಿಟ್ಟು ಈ ಮನೆನ ರಣರಂಗ ಮಾಡ್ಬೇಕು ಅಂತ ನನಗೆ ಆಸೆ ಇಲ್ಲ. ನಾನ್ ಬದುಕಿರೋವರೆಗೂ ನನ್ನ ಮಗಳಿಗೆ ಒಂದ್ ತುತ್ತ ಅನ್ನ ಹಾಕಿ ನಾನು ಸಾಕ್ತೀನಿ ತಾಯಿ. ನಡಿಯಮ್ಮ. ಮಹದೇವಯ್ಯನವರೇ, ಸ್ವಲ್ಪ ಸರಸು ನಿನ್ನ ಬಟ್ಟೆ ಬರೆ, ನಿನಗೆ ಈ ಮನೇಲಿ ಜಾಗ ಇಲ್ಲ ಅಂದ್ಮೇಲೆ ಇದಕ್ಕೂ ಜಾಗ ಇಲ್ಲ. ಮಹಾದೇವನವರೇ ತಗೊಂಡು ಹೋಗಿ. ನಾನು ಬದುಕಿರುವವರೆಗೂ ನನ್ನ ಸೊಸೆ ಜೀವನಾಂಶಕ್ಕೆ ಅಂತ ಪ್ರತಿ ತಿಂಗಳು ಹಣ ಕಳಿಸ್ತೇನೆ. ಈ ದುರಾದೃಷ್ಟದ ಹೆಣ್ಣಿಗಿನ್ನು ಬದುಕು ಆಸೆನೇ ಇಲ್ಲ. ಆದ್ರೆ ಆ ನಮ್ಮಪ್ಪ ಕೊಟ್ಟಿರೋ ಜೀವ
ಅವನಾಗೆ ಕಿತ್ಕೊಳ್ಳೋವರೆಗೂ ಬದುಕಲೇಬೇಕು. ಬದುಕ್ತೀನಿ, ಆದ್ರೆ ಜೀವನಾಂಶಕ್ಕೆ ಅಂತ ನನಗ್ ನೀವು ಹಣನ ಮಾತ್ರ ಕಳಿಸೋದು ಬೇಡ ಮಾವಯ್ಯ. ಹೋಗ್ತೀನಿ. ಮಾಡೋದೇ ಇದ್ದಂತು ಕರ್ಮ ಅನ್ನೋದು ಅದ್ಯಾವುದು ಬಿಟ್ಟಿದ್ದಲ್ಲ ತಾಯಿ. ಅಂದ್ಮ್ಯಾಕೆ ಅಕ್ಷರ ಕಲ್ತವಳು ನೀನು, ನಿಂಗೆ ನಾನು ಏನು ಹೇಳಕ್ಕಾಯ್ತೈತೆ ತಾಯಿ? ಗಂಡಿನ ಮನೆ ಇಲ್ಲ ಅಂದ ಮಾತಕ್ಕೆ ತವರು ಯಾವ ಹೆಣ್ಣನ್ನು ಪರದೇಶಿ ಮಾಡಕ್ಕಿಲ್ಲ ಕಣವ, ಪರದೇಶಿ ಮಾಡಕ್ಕಿಲ್ಲ. ನಡೆಯವ ನಡಿ. ನಮಸ್ತೆ. ಇನ್ನೆಲ್ಲಿ ಮೇಡಮ್, ಏನಿದ್ರು ಮನೇಲಿ ಬಿದ್ದಿರ್ಬೇಕಾದ್ ಮುಂಡೆ. ನಡೀರ ನಡೀರ. ಇನ್ಮೇಲೆ ಇವಳ ಹತ್ರ ಇದ್ದೆ ಕಲ್ತ್ಕೊಂಡ್ರೆ ಈಗಿರೋ ಬುದ್ಧಿನೂ ಯಾಕೆ ಕೊಟ್ಟು ಹೋಗೋಯ್ತದೆ? ರೀ ಮೇಷ್ಟ್ರೆ ಬನ್ರಿ ಇಲ್ಲಿ. ಈ ಬೆಳ್ಳಿ ಪಾಳ್ಯದಲ್ಲಿ ನಿಮ್ಮನ್ನ ನೆಲೆಯೂರಕ್ ಬಿಟ್ಟಿದ್ದಕ್ಕೆ ಇಂತ ಹೆಣ್ಣುಟ್ಸಿ ನನ್ನ ಋಣ ತೀರಿಸಿದ್ರಿ. ಇವಳು ನನ್ನ ಮಗನ್ ತೋಳ್ ಕತ್ತರಿಸಿದ್ಲು, ತನ್ನ ಗಂಟನ್ ತಿನ್ಕೊಂಡ್ಲು. ಅಲ್ರಿ ಪಟ್ಟಣದಲ್ಲೇ ಕೊಟ್ಮನಲ್ಲೇ ಬಿಟ್ಟು ಬರೋದ್ ಬಿಟ್ಟು ಮತ್ತ್ಯಾಕ್ರಿ ಅವಳು ಇಲ್ಲಿ ಕರ್ಕೊಂಬಂದ್ರಿ? ಅಲ್ಲಿ ಅವಳಿಗೆ ಜಾಗ ಇಲ್ಲ ಅಂದ್ಮೇಲೆ ಜನ್ಮ ಕೊಟ್ಟು ತಂದೆ ಅವಳನ್ನ ರಸ್ತೆಯಲ್ಲಿರೋ ಮರಕ್ಕೆ ನೇಣಾಕ್ಬಿಟ್ಟು ಬರ್ಬೇಕಾಗಿತ್ತ ಪಟೇಲ್ರೆ? ವಿದ್ಯಾ ಕಲ್ತವಳು ಅಂತ ಪಾಳ್ಯ ಸುತ್ತಕ್ ಬಿಡ್ಬೇಡ, ಹಟ್ಟಿಲ್ ಕಟ್ಟಾಕ್ ಸಾಕು. ಪಟೇಲ್ರೆ, ಎರಡು ವರ್ಷಗಳ ಕಾಲ ನನ್ನ ಮಗಳು ನಿಮ್ಮ ಸ್ಕೂಲಲ್ಲೇ ಮೇಡಮ್ ಆಗಿ ಒಳ್ಳೆ ಹೆಸರು ತಗೊಂಡವಳು. ಈ ಮೇಷ್ಟ್ರ ಮಹಾದೇವನ ಮಗಳು ಯಾವತ್ತೂ ಈ ಪಾಳ್ಯಕ್ಕೆ ಪಾಪಸ್ ಕಳ್ಳಿ ಬೀಜ ಆಗೋಲ್ಲ ಪಟೇಲ್ರೆ. ಅವಳು ಎಲ್ಲಿ ಬಾಳಿದ್ರು ಅಲ್ಲಿ ಬೆಳಕಾಗೇ ಬದುಕ್ತಾಳೆ. ನನ್ನ ಮಗನ ಕೈ ಕಿತ್ಕೊಂಡು ಈ ತಳಕಿನ ಮುಂಡೆ ಈ ಪಾಳ್ಯಕ್ಕೆ ಬೆಳಕ ಆಗ್ತಾಳೆ, ಕೊಳಕ ಆಗ್ತಾಳೆ. ನೋಡಿ, ಚಂದುಳ್ಳಿ ಕೋಳಿನ ಬುಟ್ಟಿಲ್ ಮಡಗ್ ಸಾಕ್ಲಿಲ್ಲ ಅಂದ್ರೆ ಬೇಲಿ ಹಾರ ಹುಂಜ ನೂರೆಂಟವೆ ನಮ್ಮ ಪಾಳ್ಯದಾಗೆ. ಜೋಪಾನ ರಾಮ. ಎಲ್ಲ ಸಾಮಾನ್ ತಗೊಂಡು ನಡೀರಿ.
ಇಲ್ಲಿ ನೋಡಿ. ಇಷ್ಟೊಂದು ಬೆಲೆ ಬಾಳೋ ಸೀರೆಗಳು, ಈ ಒಡವೆ, ಈ ಹಣ ಎಲ್ಲ ನಿಮ್ ಮಾವನವ್ರ ಕರುಣೆ ಅಮ್ಮ. ಇದು ನನ್ನ ಮಗಳ ಸರಸು ಸೊತ್ತು. ಇದ್ರ ಮೇಲೆ ಯಾರಾದ್ರೂ ಕಣ್ಣು ಹಾಕಿದ್ರೆ ಅವ್ರ ಕಣ್ಣೇ ಹಿಂಗೋಗುತ್ತೆ. ಇದನ್ನ ಲಪಟಾಯಿಸ್ಬೇಕು ಅಂತ ಯಾರಾದ್ರೂ ಕೈ ಇಟ್ರೆ ಅವ್ರ ಕೈಗೆ ಲಕ್ವ ಹೊಡೆಯುತ್ತೆ. ಏನ್ ನೋಡ್ತಾ ಇದ್ದೀರಿ? ಹೋಗಿ ಹೋಗಿ. ತಗೊಳ್ಳಮ್ಮ, ಇದನ್ನ ಜೋಪಾನವಾಗಿಡು. ಯಾಕಪ್ಪ ಮಾತೆತ್ತಿದ್ರೆ ಅಣ್ಣ ಅತ್ತಿಗೆ ಹಾಗೆ ಮುಖ ಮುರಿದವ್ರ ಮನಸ್ಸು ನೋಯಿಸ್ತೀಯ? ನಾನೇ ಜನ್ಮ ಕೊಟ್ಟು ಮಕ್ಕಳು, ನಾನೇ ತಂದು ಸೊಸೆಯಿಂದರು, ಅವ್ರ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆಯಮ್ಮ. ಈಗ ನೋಡ್ಬಿಟ್ಟಿದಾರಲ್ಲ, ಇದನ್ನ ನೀನು ಎಷ್ಟು ಜೋಪಾನವಾಗಿಟ್ಟರು ಸಾಲದು. ನೋಡಿದ್ರು ಆಸೆ ಪಟ್ರು, ಅವರೇ ಹಾಕೊಳ್ಳಿ, ಕೊಟ್ಬಿಡಿಪ್ಪ. ಹಣೆಯಲ್ಲಿ ಕುಂಕುಮನೇ ಇಲ್ಲದವಳು, ಇದನ್ನೆಲ್ಲ ಉಟ್ಟು ತೊಟ್ಟು ನಾನು ಎಲ್ಲಿ ಮೆರಿಬೇಕಾಗಿದೆ? ಇದನ್ನೇ ಸ್ಮಶಾನ ವೈರಾಗ್ಯ ಅನ್ನೋದು. ಇದ್ರ ಬೆಲೆ ಏನು ಅಂತ ನಿನಗೆ ಈಗ ಗೊತ್ತಾಗಲ್ಲಮ್ಮ. ನಾನು ಬದುಕಿರೋವರೆಗೂ ಈ ಸೊತ್ತು ಆ ಪಿಶಾಚಿಗಳ ಪಾಲಾಗೋದಕ್ಕೆ ನಾನು ಬಿಡಲ್ಲ, ನಾನು ಬಿಡಲ್ಲ. ಹೆಣ್ಣು ಹುಟ್ಟಿದಾಗಲೇ ಅದರ ಬೆನ್ನಾಗೆ ನೀನು ಬಹಳ ಕಣ್ಣೀರು ಅಂತ ಆ ಶಿವ ಬರ್ದಿಟ್ಟಾನಂತೆ. ಅವನೇ ಹಂಗಂದ ಮೇಲೆ ಅದನ್ನ ತಪ್ಪಿಸೋದಿಕ್ ಯಾರ ಕೈಲೈತವ್ವ, ಯಾರ ಕೈಲೈತೆ? ಬಾಬ ಒಳಗೆ ಬಾ. ಇಷ್ಟೊತ್ತಾದ್ರೂ ಮಲಗೆ ಇದ್ದಾರಲ್ಲ ಅಪ್ಪ. ಅಪ್ಪ ಹೊತ್ತಾಯ್ತು ಹೇಳಿಪ್ಪ. ಅಪ್ಪ 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 ನಮ್ಗೆಲ್ಲ ಕಷ್ಟ ಕೊಡ್ಬಾರ್ದು ಅಂತ ನಿದ್ದೇ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿ ಅಪ್ಪ ಅಪ್ಪ. ಅಪ್ಪ ಗಂಡನ ಋಣ ಕಳ್ಕೊಂಡು ಬಂದೆ ನನಗೆ, ಅಪ್ಪನ ಋಣನೂ ತೇರಿ ಹೋಯ್ತು. ಈ ಕೆಟ್ಟ ಅದೃಷ್ಟದ ಹೆಣ್ಣಿನ ಪಾಲಿಗೆ ಇನ್ಯಾರಪ್ಪ ಇನ್ಯಾರಪ್ಪ ದಿಕ್ಕು? ತಂಪಾದ ಹೊಂಗೆ ಮರ ಬುಡಕಿತ್ತು ಬಿದ್ದಾಗೆ ತುಳುಕಾಡ ತುಂಬು ನದಿ
ಶಿವನೇ ಇದು ಸರಿಯೇ ತಾಯಿಯಿಂದ ತವರ್ನಾಗೆ ಹೂವು ಕೂಡ ಮುಳ್ಳೇನೆ ಪ್ರೀತಿಯಿಂದ ನೆಲೆಯಾಗೆ ಬೆಳದಿಂದು ಬಿಸಿಲೇನೆ ಹಾವಿನೆಡೆ ನೆರಳಿಗೆ ಕಪ್ಪೆ ಬಂದು ಕುಂತಂಗೆ ಗಂಡ ಸತ್ತ ಹೆಣ್ಣಿಗೆ ಸುಖವೊಂದು ಕನಸೇನೆ ಸಂತೋಷ ಎಲ್ಲೈತೆ ಹೆಣ್ಣಿನ ಬಾಳುವೆ ಎಂದು ದಿನ ದಿನ ಕಣ್ಣೀರ ಹೊಳೆಯಂಗೇನೆ ಹೆಣ್ಣಿನ ಬಾಳುವೆ ಎಂದು ದಿನ ದಿನ ಕಣ್ಣೀರ ಹೊಳೆಯಂಗೇನೆ ಶಿವನೇ ಇದು ಸರಿ ನನಗೇನ್ ಗೊತ್ತು, ಸದಾ ನಿನ್ ಬೀರು ಕಾಯ್ಕೊಂಡಿರೋದಕ್ಕೆ ನೀನೇ ನಮ್ ಸಂಬಳ ಕೊಟ್ಟ ಇಟ್ಕೊಂಡಿದ್ಯಾ? ಏನಮ್ಮ ಸರ್ಸು, ಯಾಕೆ ಹಾಗೆ ಮನೆ ಬಿದೋಗೋ ತರ ಕೂಕೋತಿದ್ಯಾ? ನಿಜ ಹೇಳಿ, ನನ್ನ ಬೀರಲಿದ್ದ ದುಡ್ಡು ಒಡವೆ ಸೀರೆನೆಲ್ಲ ಕದ್ದವ್ರು ಯಾರು? ಮುಂದೆ ಸೊತ್ತಿಗೆ ಆಸೆ ಪಡೋರಲ್ಲ ನಾವು. ನೀನೇ ಯಾರಿಗೋ ಕೊಟ್ಬಿಟ್ಟು ಏನು ಗೊತ್ತಿಲ್ಲದಿರೋಗೆ ಇಲ್ಲಿ ನಾಟ್ಕಾಡ್ತಾ ಇದೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಾಟ್ಕಾಡ್ತಿರೋದು ಯಾರು ಅಂತ ಗೊತ್ತಾಗುತ್ತೆ. ಸರ್ಸು, ಸರ್ಸು, ನೀ ನನ್ ತಂಗಿ ಮಾತ್ರ ಅಲ್ಲ, ತಾಯಿ ಸಮಾನ. ಅಪ್ಪನ್ ಕಳ್ಕೊಂಡಿರೋ ನಮ್ಗೆ, ಅಪ್ಪ ಅವ್ವ ಎಲ್ಲ ನೀನೆ. ಅಪ್ಪ ಸಾಯೋಕ್ ಮುಂಚೆ ಒಂದಿಷ್ಟು ಸಾಲ ಬಿಟ್ಬಿಟ್ಟು ಹೋಗಿದ್ದ, ಜೊತೆಗೆ ನಾವು ಒಂದಿಷ್ಟು ಸಾಲ ಮಾಡ್ಬಿಟ್ವಿ. ಸಾಲ್ಗಾರ ಕಾಟ ತಾಳ್ಲಾರ್ದೆ ಕದ್ದಣ ಅವ್ರು ಕೊಟ್ಬಿಟ್ವಿ. ಇನ್ ರೇಷ್ಮೆ ಸೀರೆನು ಒಡವೇನು ನನ್ ಹೆಂಡತಿ ಗೌರಿ ಇಬ್ರು ಸೇರ್ಕೊಂಡು ಹಂಚ್ಕೊಂಡ್ಬಿಟ್ರು. ನನ್ ಎರಡು ಮಕ್ಕಳ ಮುಖ ನೋಡ್ಕೊಂಡಾದ್ರು. ದಯವಿಟ್ಟು ಕ್ಷಮಿಸ್ಬಿಡು ತಾಯಿ. ಇನ್ನ ದೇವ್ರ ತಲೆ ಮೇಲಿರೋ ಹೂವ ನೋಡ್ಕೊಂಡಂಗ್ ನೋಡ್ಕೊಂತೀವಿ. ನಿನ್ನ ಫಾದರ ಹೆಂಡತಿ ಹೊತ್ಕೊಂಡ್ ತಿರ್ಗಾಡ್ತೀನವ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಈ ಮನೆ ಮಾನ ಮಾತ್ರ ಹರಾಜ್ ಹಾಕ್ಬೇಡ ಸರ್ಸು, ಹರಾಜ್ ಹಾಕ್ಬೇಡ ಸರ್ಸು. ನನಗೀಗ ಅನುಮಾನ ಬರ್ತಾ ಇದೆ. ನಿಜ ಹೇಳಿ, ಅಪ್ಪ ನಿದ್ರೆಲೆ ಹಾರ್ಟ್ ಅಟ್ಯಾಕ್ ಆಗ್ಸತ್ರ ಇಲ್ಲ ನನ್ ದುಡ್ಡು ಒಡವೆ ಆಸೆಗೋಸ್ಕರ ನೀವೇ ಅವರನ್ನ ಸಾಯಿಸಿದ್ರ? ನೀನ್ ಸೀರೆ ಒಡವೇನ? ನಮ್ ಗಂಡಂದ್ರನ್ನ ಕೊಲೆಗಾರನಾಗ್ ಮಾಡಿ ಅವ್ರನ್ನೇನ್ ಗಂಬ ಹತ್ತಿಸ್ಬೇಕನ್ನೋದೇ ನಿನ್ ಹಠ ಏನೆ? ಅದ್ಕೆ ಅಲ್ಲ ರೀ, ನಾನು ಅವತ್ತೇ ನಿಮ್ಗೆ ಹೇಳ್ದೆ ಮುಂದೆ ಸೊತ್ತಿಗೆ ಆಸೆ ಪಡೋದ್ ಬೇಡ ಅಂತ. ಕೇಳಿದ್ರ ನೀವು ನನ್ ತಂಗಿ ಏನು ಅನ್ನಲ್ಲ ಅಂತ ಎಲ್ಲ ಎತ್ಕೊಂಡ್ಬಂದ್ ಕೊಟ್ರಿ. ಈಗ ನೋಡಿ, ಎಲ್ರು ಮುಂದೆ ನಿಮ್ಮನ್ ಕೊಲೆಗಾರನಾಗ್ ಮಾಡಿ ನಮ್ಮಿಬ್ರು ಗುಂಪು ಅಳ್ಸಾಗ್ ನೋಡ್ತಾ ಇದ್ದಾಳೆ. ಅದ್ಕೆ ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ನಮ್ಮಮ್ಮನ ಕಳ್ಕೊಂಡಾಗಿಂದ್ಲು ನಾನ್ ನಿಮ್ಮನ್ನೇ ಅಮ್ಮ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀವು ನನ್ನನ್ನ ಹೋಗ್ಲಿ ಬಿಡಿ. ಹಣೆಲಿ ಕುಂಕುಮನೇ ಇಲ್ಲದವಳಿಗೆ ಈ ಸೀರೆ ಎಲ್ಲ ಯಾಕ್ ಬೇಕು?
ಕೂ ಮುಡಿಯೋಕ್ಕೂ ಸ್ವತಂತ್ರ ಇಲ್ಲದವಳಿಗೆ ಈ ಚಿನ್ನ ಬಣ್ಣ ಎಲ್ಲ ಯಾಕೆ? ನಾನು ಅವತ್ತೆ ಅಪ್ಪನಿಗೆ ಹೇಳ್ದೆ, ಇದನ್ನೆಲ್ಲ ನಿಮ್ಮಿಬ್ಬರಿಗೂ ಹಂಚಿಬಿಡಿ ಅಂತ. ಅವ್ರು ನನ್ನ ಮಾತು ಕೇಳಲಿಲ್ಲ. ಇನ್ನು ನಾನು ಇದನ್ನ ಕಣ್ಣೆತ್ತು ನೋಡಲ್ಲ. ಇದನ್ನೆಲ್ಲ ನೀವೇ ಇಟ್ಕೊಂಬಿಡಿ. ಜನ್ಮ ಕೊಟ್ಟ ತಪ್ಪಿಗೆ ಅಪ್ಪನು ನಿಮ್ಮನ್ನು ಕ್ಷಮಿಸಬಹುದು, ಆದ್ರೆ ನೀವೇ ಕೈಯಾರ ಅಪ್ಪನ ಕೊಂದಿದ್ದೆ ಆದ್ರೆ ಆ ದೇವರು ಕೂಡ ನಿಮ್ಮನ್ನು ಕ್ಷಮಿಸೋದಿಲ್ಲ. ಸರ ತುಂಬಾ ಚೆನ್ನಾಗೈತೆ ಗೌರಿ, ಇದನ್ನ ನಿನ್ ಕುತ್ತಿಗೆ ಹಾಕೊಂಡ್ಬಿಟ್ರೆ ಒಳ್ಳೆ ಚಿನ್ನದ ರಾಣಿ ಕಂಡಂಗ್ ಕಾಣ್ತೀಯ. ಇದೊಂದ್ ಬಿಡೆ, ಚಿನ್ನದ ಉಡದಾನ ಮಾಡ್ಸ್ಕೊತೀನಿ. ಗೌರಿ ಅಂತೂ ಒಳ್ಳೆ ನಾಟಕ ಆಡಿ ನಮ್ಮನ್ನು ಉಳಿಸಿ ಇದೆಲ್ಲ ನಮ್ಗೆ ದಕ್ಕವಾಗ ಮಾಡ್ಕೊಂಡ್ಬಿಟ್ಟೆ ಗೌರಿ. ಅದಕ್ಕೆ ಸರ್ಸು ಸೊತ್ತು ನನಗ್ ಬೇಡ, ನೀವೇ ಇಟ್ಕೊಂಡ್ಬಿಡಿ. ಇದೇನದ್ಕೆ ಮನ್ಸು ಬದಲಾಯಿಸ್ಕೊಂಡ್ಬಿಟ್ಟೆ? ಯಾಕೋ ನನ್ ಮನ್ಸು ಒಪ್ತಿಲ್ಲ ಕಣೋ. ನಮಸ್ಕಾರ ಸರ್. ನಮಸ್ಕಾರ ಸರ್. ಅರೆ ಜಾನ್, ಏನಾಯ್ತು ರೀ? ಫಸ್ಟ್ ಏಡ್ ಬಾಕ್ಸ್ ಒಂದು ಬ್ಯಾಂಡೇಜ್ ಮಾಡ್ರಿ. ಯಾರಾದ್ರೂ ಒಂದು ಹೆಜ್ಜೆ ಮುಂದಿಟ್ರೆ ನಿಮ್ ಸಾಹೇಬ್ರನ್ನ ಶೂಟ್ ಮಾಡ್ಬಿಡ್ತೀನಿ. ಔಟ್. ನೇಣಗಂಬ ಏರ್ಬೇಕಾದ ಈ ಟೆರರಿಸ್ಟ್ನ ಹಿಡಿದು ನಮ್ಮ ಡಿಪಾರ್ಟ್ಮೆಂಟ್ ಗೌರವನೇ ಉಳಿಸ್ಬಿಟ್ಟೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನಮ್ಮ ಸೂಪರಿಂಟೆಂಡೆಂಟ್ ಸಾಹೇಬ್ರ ಹತ್ರ ನಿಮ್ಮ ವಿಷಯ ಮಾತಾಡ್ತೀನಿ.
ಗಂಡನ್ ತಿನ್ಕೊಂಡವಳು ಗುಡಿ ಗಂಟೆ ಮುಟ್ಟಬಾರ್ದು. ಓಹೋ, ನಿಮ್ ಹೆಂಡತಿ ಸತ್ತಿನ 3 ತಿಂಗಳಾಗಿಲ್ಲ, ಹೆಂಡತಿನ ನುಂಕೊಂಡವರು ನೀವು ಮಾತ್ರ ಮಂಗಳಾತಿ ಮಾಡಬಹುದಾ? ಗಂಡ್ಸಾಗುಟ್ಟೋರ್ಗ ಹಕ್ಕಿದೆ, 4 ಜನ ಹೆಂಡತಿರ ಹರಹರ ಅಂದ್ರು 5-7 ಕುತ್ತಿಗೆ ನಾವು ತಾಳಿ ಕಟ್ಟಬಹುದು. ಅದೇ ಒಂದ್ ಹೆಣ್ಣಿಗೆ ತಾಳಿ ಕಿತ್ತರೆ ಸಾಕು, ಇನ್ನೊಂದ್ ತಾಳಿಗೆ ತಲೆ ನೀಡೋ ಹಾಗಿಲ್ಲ. ಇದು ಮನುಷ್ಯ ಹೇಳೋದಲ್ಲ, ಮನಸ್ಮೃತಿ ಹೇಳಿದೆ. ಈ 20ನೇ ಶತಮಾನದಲ್ಲೂ ಮನಸ್ಮೃತಿ ಹೆಸರು ಹೇಳಿಕೊಂಡು ಹೊಟ್ಟೆ ಹೊರಿಯೋ ಜನಕ್ಕೆ ಮನುಷ್ಯತ್ವ ಮಾತ್ರ ಇಲ್ಲ. ಕಟ್ಟುಪಾಡೆಂಬ ಸಂಕೋಲೆಯಲ್ಲಿ ಹೆಣ್ಣನ್ನ ಬಂಧಿಸಿ ಕಡೆಗಣಿಸೋ ನಿಮ್ಮಂಥ ಜನರು ಈ ಸಮಾಜದಲ್ಲಿ ಇರೋವರೆಗೂ ಹೆಣ್ಣಿಗೆ ಸ್ವಾತಂತ್ರ್ಯ ಅನ್ನೋದು ಇರೋಲ್ಲ ಅರ್ಚಕರೇ, ಇರೋಲ್ಲ. ನಾಲ್ಕು ಅಕ್ಷರ ಕಲ್ತಿರೋದಿಕ್ಕೆ ಇವಳಿಗೆ ಇಷ್ಟೊಂದು ಕೊಬ್ಬು. ಅದನ್ನ 3 ದಿನ ಆದ್ರೂ ಯಾರು ನೋಡದೆ ಹೆಣ ಕೊಳ್ತು ನಾರ್ತಿತ್ತು ಅಂತ ಈಗ ಪಟೇಲ್ರು ಪೊಲೀಸರು ಕರ್ಕೊಂಡ್ಬಂದು ಹೆಣ ಎತ್ತಿ ಸುಡ್ತಾರಂತೆ ಕಣವ. ಇನ್ಸ್ಪೆಕ್ಟ್ರೆ, ತಿತಿ ಮತಿ ಮಾಡ್ಬೇಕಾದ ಮಗ ಜೈಲಲ್ಲಿದ್ದಾನೆ, ನಿಮ್ ಪೊಲೀಸ್ನವ್ರ ಕೈಲೆ ಬೆಂಕಿ ಹಾಕ್ಸ್ರಿ. 64 ಬೆಂಕಿ ಇಡ್ರಿ. ಆಯ್ತು ಸರ್. ಇನ್ಸ್ಪೆಕ್ಟ್ರಿ, ಬೆಂಕಿ ಹಾಕ್ಬೇಕಾದ ಮಗ ದೂರ ಆದದ್ದು ನನ್ನಿಂದ, ನನ್ನ ಜವಂಚಿತೆಗೆ ನಾನೇ ಬೆಂಕಿ ಹಾಕ್ತೀನಿ. ಬೆಂಕಿನೂ ಹಾಕ್ತೀಯಾ, ನಾಳೆ ಎಡೆ ಇಟ್ಟು ತಿತಿನೂ ಮಾಡ್ತೀಯಾ. ಯಾಕೆ ಮಾಡಬಾರ್ದು? ಯಾಕೆ ಅಂದ್ರೆ ನೀನೊಂದು ಹೆಣ್ಣು, ಸತ್ತಿರೋ ನಂಜಿ ಹಂಗೆ ಗಂಡ್ ಸತ್ತು ಮುಂಡೆ. ಮುಂಡೆ ಆದ್ರೂ ನಾನು ಮನುಷ್ಯಳು, ನಂಜವ್ವ ನನಗೆ ತಾಯಿ ಸಮಾನ. ಶಿವಮಲ್ಲು ಪರವಾಗಿ ನಾನು ಬೆಂಕಿನೂ ಹಾಕ್ತೀನಿ, ಎಡೆನೂ ಇರ್ತೀನಿ, ತಿಥಿನೂ ಮಾಡಿ ಊರು ಜನಕ್ಕೆಲ್ಲ ಊಟನೂ ಹಾಕ್ತೀನಿ. ರೀತಿ ರಿವಾಜು ಮೀರಿ ನೀನ್ ತಿಥಿ ಊಟಕ್ಕೆ ಊರನ್ನೆಲ್ಲ ಕರಿತೀಯಾ? ಅಂತ ಕೆಲಸ ಮಾಡಿದ್ರೆ ಅದ್ ಯಾವ ನಾಯಿ ಬಂದು ನೀನ್ ಹಾಕೋ ತಿಥಿ ಊಟ ತಿಂತದೋ ನಾನು ನೋಡೇ ಬಿಡ್ತೀನಿ. ಹೇಳಿಲ್ಲ ಏನಂದೆ? ಆ ನಂಜಿ ದೇವಕ್ಕೆ ಎಡೆ ಇಡಿಸಿ ನಿನ್ ಕೈಲಿ ತಿಥಿ ಮಾಡಿಸೋಕೆ ನಾನ್ ಬರ್ಬೇಕಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ, ಶಾಸ್ತ್ರ ಇದನ್ನ ಒಪ್ಪೋದೂ ಇಲ್ಲ. 500 ರೂಪಾಯಿ ಕಾಣಿಕೆ ಕೊಡ್ತೀನಿ ಅರ್ಚಕರೇ. ನೀನ್ ಕೊಡೋ ಕಾಣಿಕೆಗೆ ಕೈಯೊಡ್ಡಿ ಆ ಪಟೇಲ್ರ ಹತ್ರ ನಿಷ್ಠೂರ ಕಟ್ಕೊಳ್ಳೋದಕ್ಕೆ ನಾವ್ಯಾರು ತಯಾರಾಗಿಲ್ಲ. ಪಟೇಲ್ರು ಮಾತ್ ಮೀರ್ಲು, ಅರ್ಚಕರ್ಗ್ ಅವಮಾನ ಮಾಡಿದ್ಲು ಅಂತ ಅವಳ ಮೇಲೆ ಆರೋಪ ಹೊರಿಸಿ ಪಂಚಾಯತಿ ಮುಂದೆ ನಿಲ್ಸಿ ನಮ್ಮ ವಂಶ ಪಾರಂಪರ್ಯವಾಗಿ ಈ ಊರಾಳೋ ಪಟೇಲ ನಾನು, ನನ್ನ ಮಾತನೇ ಮೀರಿ ಈ ಮುಂಡೆ ಆ ಮುದಿ ಮುಂಡೆಗೆ ಎಡೆ ಇಟ್ಟು ತಿಥಿ ಮಾಡಿದ್ಲು. ನಮ್ಮ ಕಣ್ಣು ತಪ್ಪಿಸಿ ನಮ್ಮೂರ ಮಕ್ಕಳಿಗೆಲ್ಲ ಆ ಪಾಪದ ತಿಥಿ ಊಟನ ಉಣ್ಸಕ್ ನೋಡಿದ್ಲು. ಇದು ತಿಥಿ ಮಾಡಿ ಎಡೆ ಇಡಬೇಕಾದ ನಮ್ಮೂರ ಅರ್ಚಕರಿಗೆ ಅವಮಾನ ಮಾಡ್ದಂಗೆ. ಇಂಥವಳಿಗೆ ಎಂತ ಶಿಕ್ಷೆ ಕೊಡಬೇಕು ಅಂತ ನೀವೇ ತೀರ್ಮಾನ ಮಾಡಿ. ಮನುಷ್ಯತ್ವನೇ ಇಲ್ದೇ ಇರೋ ಜನಕ್ಕೆ ನನಗ್ ಶಿಕ್ಷೆ ಕೊಡೋ ಹಕ್ಕು ಯಾರಿಗಿದೆ ನೋಡಿ? ಈಗ ನೀವು ನನಗ್ ಮಾಡಿರೋ ಅವಮಾನಕ್ಕೆ ನಾಳೆ ನೀವೆಲ್ಲರೂ ಜೈಲಿಗೆ ಹೋಗ್ಬೇಕಾಗತ್ತೆ. ಮುಚ್ಚೆ ಬಾಯ್ನ. ಮನೆಯಲ್ಲಿ ಸೆರಗ್ ಹೊದ್ಕೊಂಡು ಬಿದ್ದಿರ್ಬೇಕಾದ ಮುಂಡೆ ಹೊಸಲ್ ದಾಟಿ ಬೀದಿಗೆ ಬಂದ್ರೆ ಹಿಂದೆ 108 ಗೂಳಿಗಳು ಗುಟ್ಟ ಹಾಕೊಂಡ್ ಬರ್ತವೆ. ಅಂತ ಹೊತ್ತಲ್ಲ ಅವಕ್ಕೆ ಜೈಲಿನ ಭಯವೂ ಇರಲ್ಲ, ಜೀವದ ಹಂಗು ಇರಲ್ಲ. ಅಪ್ಪ, ಏನ ಮೊನ್ನೆ ನಾನೊಂದು ಪೇಪರ್ ಅಲ್ಲಿ ಓದ್ದೆ, ಯಾವ್ದೊಂದು ಊರಲ್ಲಿ ಪಂಚಾಯತ್ ತೀರ್ಪಿಗೆ
ಎದುರುತ್ರ ಕೊಟ್ಲಂತೆ ಒಬ್ಳು. ಅದಕ್ಕೆ ಅವ್ರು ಏನ್ ಮಾಡದ್ರಂತೆ ಗೊತ್ತಾ? ಏನ್ ಮಾಡಿದ್ರಂತೆ? ಬೆತ್ತಲೆ ಮಾಡಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸೋದ್ರಂತೆ. ಒಂದು ಕೈ ಕಳ್ಕೊಂಡ್ರ ನಿನ್ನ ಪೊಗ್ರ ಮಾತ್ರ ಇನ್ನು ಹಿಡಿದಿಲ್ಲ. ಇಡೀ ಊರು ಹಾಳಾಗೋಕೆ ನಿನ್ನಂತ ಒಂದು ಕೆಟ್ಟ ಹುಳು ಸಾಕು. ಎಂಥ ಅಪ್ಪನಿಗೂ ಇಂಥ ಮಾನಗೆಟ್ಟು ಮಕ್ಕಳು ಹುಟ್ಟಬಾರ್ದು. ಹಾಗೂ ಹುಟ್ಟಿದ್ರು ಆಳೆತ್ರಕ್ಕೆ ಬೆಳೆಯಕ್ ಮುಂಚೆನೆ ಆ ಹುಟ್ಟಿಸ್ತವನೇ ಕತ್ತೆ ಹಿಸ್ಕಿ ಸಾಯಿಸ್ಬಿಡ್ಬೇಕು. ಏಯ್ ಮೊದ್ಲಿ ರಂಡ ಬಾಯಿ ಕಟ್ಟು. ಇವಳು ಮಾಡಿದ ತಪ್ಪಿಗೆ ನೀನ್ ಹೇಳ್ದಂಗೆ ಹುಟ್ಟು ಬಟನ್ ಎಲ್ಲ ಕಿತ್ತು ಬಿಸಾಕಿ ಊರೆಲ್ಲ ತಮಟ ಹೊಡ್ಕೊಂಡು ಬರೀ ಬೆತ್ತಲ್ಲಿ ಮೆರವಣಿಗೆ ಮಾಡಿಸು. ಯಾರಾದ್ರೂ ಸರ್ಸನ್ ಮುಟ್ಟಿದ್ರೆ ನಾನು ಇಲ್ಲೇ ಸುಟ್ಕೊಂಡು ಪ್ರಾಣ ಬಿಟ್ಬಿಡ್ತೀನಿ. ಪಾರ್ವತಿ ಏನು ಮಾಡ್ತಿದ್ಯಾ? ಅಲ್ರಿ ನಿಮ್ ತಂಗಿನ ಪಂಚಾಯತಿ ಕಚೇರಿ ನಿಲ್ಲಿಸಿ ಅವಮಾನ ಮಾಡ್ತಿದೆ, ನೀವು ನಿಂತ್ಕೊಂಡು ತಮಾಷೆ ನೋಡ್ತಾ ಇದ್ದೀರಾ? ಪಟೇಲ್ರು ಹಾಕಿದ ಕಟ್ಟು ಮೀರಿದ್ಲು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅವತ್ತು ಅವತ್ತು ನೀವಿಬ್ರೆ ಏನಂದ್ರಿ? ಇವಳು ನನ್ನ ತಂಗಿ ಅಲ್ಲ, ನನ್ನ ತಾಯಿ. ಇವಳು ಪಾದನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತೀನಿ ಅಂತ ಕೊಡ್ ಕಾಲು ಹಿಡ್ಕೊಂಡ್ರಿ. ಇವತ್ತು ಇವತ್ತು ನಿಮ್ಗೇನಾಗಿದೆ? ನಿಮ್ಮಂತ ಅಣ್ಣಂದಿರ ಬೆನ್ನ ಹಿಂದೆ ಬೀಳೋ ಬದಲು ಯಾವ್ದಾದ್ರು ಕೆರೆಲೋ ಬಾವಿಲೋ ಕಪ್ಪೆ ಮೀನ ಹುಟ್ಟಿದ್ರೆ ಇವಳು ಬಾಲ್ ಎಷ್ಟೇ ಚೆನ್ನಾಗಿರ್ತಿತ್ತು. ನೀವೆಲ್ಲ ಮನುಷ್ಯರು ರಾಕ್ಷಸರು. ಏನ ನೋಡ್ತಾ ಇದೀಯಾ? ಎಳ್ದಾಕ ಸೀರೆನ. ತರದಿ ಕತ್ತಿ ನಾವಲ್ಟಿ ನಿನ್ ತಲೆ ಉರುಳಿಸ್ಬೇಕು ಅನ್ನೋಂಗಿದ್ರೆ ನಮ್ ಮೇಡಮ್ ಸೀರೆ ಕೈ ಹಾಕೋ. ಹಾಗಣ ಯಾವನಾದ್ರೂ ನಮ್ ಮೇಡಮ್ ಮೈ ಮುಟ್ಟದ ಅಂದ್ರೆ ಅದೇ ಬಿಳಿ ಸೀರೆ ಅವನ ಪಾಲ್ಗೆ ಹೆಣದು ಹೊದಿಕೆ ಆಗುತ್ತಷ್ಟೇ. ನೀವೆಲ್ಲ ಈ ಊರ್ನ ಉದ್ಧಾರ ಮಾಡೋ ದೊಡ್ಡ ಮನುಷ್ಯರು, ನಮ್ಮ ಊರ್ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಮೇಡಮ್ ನ ನೀವೆಲ್ಲ ಬೆತ್ತಲೆ ಮಾಡಿ ನೋಡ್ಬೇಕಾ? ಥೂ ನಾಚ ನಿಮ್ಗೆ. ನಿಮ್ ಹೆತ್ತ ತಾಯಿ ಕೂಡ ಒಂದು ಹೆಣ್ಣು, ಅದನ್ನ ಮರಿಬೇಡಿ. ಈ ಊರಿನಲ್ಲಿ ಗಂಡನ ಕಳ್ಕೊಂಡು ತೋರ್ಮನೆ ಬಂದ ಹೆಣ್ಣು ಯಾರು ಇಲ್ವಾ? ಗಂಡ ಸತ್ ಮಾತ್ರಕ್ಕೆ ಒಂದು ಹೆಣ್ಣಿಗೆ ಸಮಾಜದಲ್ಲಿ ಗೌರವದಿಂದ ಬದುಕು ಅಧಿಕಾರ ಇಲ್ವಾ? ಏನ್ ನೋಡ್ತಾ ಇರೋದು? ಹೋಗಿ ಶಿವನೇ ನಿನ್ನ ರೂಪದಲ್ಲಿ ಬಂದಂಗ ಆಯ್ತಪ್ಪ. ಇಲ್ದೆ ಹೋಗಿದ್ರೆ ಈ ಜನಗಳೆಲ್ಲ ರಣಹತ್ತಿಗಳ ಹಾಗೆ ಇವಳನ್ನ ಕಿತ್ತು ತಿಂದು ಬಿಡ್ತಿದ್ರಪ್ಪ, ತಿಂದು ಬಿಡ್ತಿದ್ರು. ಶಿವಮಲ್ಲು ನಿಜ ಹೇಳು, ನಿನಗ್ ಶಿಕ್ಷೆ ಆಗಿರೋದು 3 ವರ್ಷ. ನೀನ್ ಇಷ್ಟು ಬೇಗ ಬಂದಿರೋದು ನೋಡಿದ್ರೆ ಜೈಲಿಂದ ತಪ್ಪಿಸ್ಕೊಂಡು ಬಂದ್ಯಾ? ಇಲ್ಲ ಮೇಡಮ್, ನಿಮ್ ಶಿವಮಲ್ಲು ಅಂತ ಕೆಲಸ ಮಾಡೋನಲ್ಲ. ನಾನ್ ಜೈಲಿನಾಗೆ ಜೈಲರ್ ಸಾಹೇಬರು ಪ್ರಾಣ ಕಾಪಾಡ್ದೆ ಅಂತ ಸರ್ಕಾರದವರು 10,000 ರೂಪಾಯಿ ನಾಮ ಕೊಟ್ಟು ನನ್ನ ಬೇಗನೆ ಬಿಡುಗಡೆ ಮಾಡಿದ್ರು. ನೀವು ಅಡ್ರೆಸ್ ಕೊಟ್ಟಿದ್ದಿರಲ್ಲ ಬೆಂಗಳೂರಿನಾಗೆ, ನಾನು ನಿಮ್ಮ ಮನೆಗೆ ಹೋಗಿದ್ದೆ. ನಮಸ್ಕಾರವ. ಯಾರು ನೀನು? ನನ್ನ ಹೆಸರು ಶಿವಮಲ್ಲು ಅಂತ, ಬೆಳ್ಳಿ ಪಳೆದವನು. ನಮ್ಮ ಮೇಡಮ್ ಸರಸವಾನ ನೋಡೋವಾ ಅಂತ ಬಂದೆ. ಸರಸು ನಿನಗೇನಾಗ್ಬೇಕು? ನಾನು ಚಿಕ್ಕವನಾಗಿದ್ದಾಗ ನಂಗೆ ಜೀವ ಕೊಟ್ಟ ದಾವತೆ ಕಣ್ರವ.
ನಿನ್ನ ಜೀವ ಕೊಟ್ಟವಳು ಈ ಮನೆಗೆ ಬಂದು ನನ್ನ ಮಗನ ಜೀವನೇ ತಗೊಂಡು ಹೊರಟೋದ್ಲು. ಆ ಮಾರಿ ಈ ಮನೆಗೆ ಸೊಸೆಯಾಗಿ ಬಂದು ಒಂದು ವರ್ಷಕ್ಕೆ ನನ್ನ ಮಗ ಆಕ್ಸಿಡೆಂಟ್ ನಲ್ಲಿ ಸತ್ತ. ಗಂಡನೇ ತಿನ್ಕೊಂಡವಳಿಗೆ ಇಲ್ಲೇನ್ ಕೆಲ್ಸ? ಎಲ್ಲಿ ಹುಟ್ಟು ಬೆಳೆದ್ಲೋ ಅಲ್ಲಿಗೆ ಹೊರಟೋದ್ಲು. ನೀನ್ ಅವಳನ್ನ ನೋಡಕ್ ಬಂದಿದೀಯ ಅಂತ ನನಗೆ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಾನು ಈ ಮನೆ ಬಾಗಿಲು ಕೂಡ ತೆಗಿತಿರ್ಲಿಲ್ಲ. ನಮ್ಮವ್ವ ನಿಂಗೆ ದೆವ್ವನಾ? ನಿನ್ನ ಮಂತ್ರ ಹೇಳೋ ನಾಲ್ಗೆ ಇರೋ ಜಾಗದಲ್ಲಿ ಇರ್ಬೇಕು ಅನ್ನಂಗಿದ್ರೆ ನಾಳೆ ಹೊತ್ತ ನಮ್ ತೋಟಕ್ಕೆ ಬಂದು ರೀತಿ ರಿವಾಜ್ ತಪ್ಪದಂಗೆ ನಮ್ಮವ್ವನ್ ತಿಥಿ ಕಾರ್ಯ ಮಾಡ್ಬೇಕು ಅಷ್ಟೇ ಅಲ್ಲ, ನೀನು ನಿಮ್ ಮನೆಯವರೆಲ್ಲ ನಾನ್ ಹಾಕೋ ತಿಥಿ ಊಟನ ಉಣ್ಬೇಕು. ಬೇಗ ಬಾಗವ್ರಿ, ಬಸ್ ಹತ್ತದ ಯಾರಾದ್ರೂ ನೋಡಿಕೊಂಡು ಬಿಟ್ಟಾರು. ಎಲ್ಲಾಗ್ರೆ ಮಂಗಳೂರಿಗೆ ಆ ಟಿಕೆಟು? ರಮಣ, ಸಕ್ಕರೆ ಮಿಠಾಯಿ ಶ್ರೀಕಂಠು ನಂಜುಂಡ ಹೆಂಡತಿ ಗೌರಿ ಅಲ್ವಾ? ನನಗೂ ಅದೇ ಅನುಮಾನ ಬರ್ತಾ ಇದೆ. ನಂಜುಂಡ ಊರ್ನಾಗೆಲ್ಲ ಕೈ ಕರ್ಕೊಂಡು ಊಂಜಿನಂಗೆ ಮೆರಿತಿದ್ದ, ಇನ್ಮೇಲೆ ನಂಜ ಉಂಡ. ಅದ್ಯಾಕ ರಮಣ ನಂಜುಂಡ ಹಂಗ ಉಚ್ಚನಂಗ್ ಹೊಡೈತಾವನೆ? ಏನ್ ಹೇಳಿ ಪಟೇಲ್ರಿ, ಅವನ್ ಹೆಂಡತಿ ಆ ಸಕ್ಕರೆ ಮಿಠ ಶ್ರೀಕಂಠನ್ ಜೊತೆ ಓಡೋಗ್ಬಿಟ್ಟ. ಆ ವಿಷಯ ಅವನ್ ತಿಳಿಸ್ತೇ ನೋಡಿ, ಅದಕ್ಕೆ ಹಿಂಗ್ ಉಚ್ಚಿಡ್ದಂಗ್ ಹೊಡೈತಾವನೆ. ಅಪ್ಪನ್ ಕೊಂದೆ ಅಣ್ಣ ಬಂತು ಡುಮ್ ಡುಮ್ ಡುಮ್, ಹೆಂಡತಿ ಅದನ್ನ ಹೊಡ್ಕೊಂಡು ಹೋದ್ರು ಡುಮ್ 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 ಡುಮ್. ಯಾರನ್ ಕೇಳಿ ಹಣ ಹೊಡವೆಗಳ ಗೌರಿ ಕೊಟ್ಟೆ? ಗಂಡ ಅನಿಸ್ಕೊಂಡು ಬೋಳೆಗ ಬದುಕಿದ್ರು ಲೆಕ್ಕ ಅಲ್ವಾ ನಿನಗೆ? ನೋಡು, ಎಲ್ಲ ನಿನ್ನಿಷ್ಟವನಾಗಿದ್ರೆ ನೀ ಯಾಕೆ ಇಲ್ಲಿರ್ಬೇಕು? ಅಡಿ ಆಚೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನಾಗಿದೆ ನಿಮಗೆ? ಅಡಿ ಆಚೆ, ನಿನಗೇನಾದ್ರು ಹುಚ್ಚಿಗೆ ಚಿಡ್ದಿದ್ಯಾ? ಹೌದು ಹಿಡಿದಿದೆ, ಹುಚ್ಚಿಡಿದ ನನಗೆ. ಒಡೆ ಹುಚ್ಚು, ಹಣದ ಹುಚ್ಚು, ಏನೇ ನೋಡ್ತಾ ಇದೀಯಾ? ನನ್ ಜೀವ ಇರೋವರೆಗೂ ನನ್ನ ಅತ್ತಿಗೆನ ಈ ಮನೆಯಿಂದ ಆಚೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ನನ್ ತಡೆ ನೀ ಯಾರೆ? ಬಿಡ ನಾರಿ, ಬಿಡೆ. ಬಿಡಲ್ಲ, ಬಿಡಲ್ಲ, ಇಲ್ಲ. ಏನಾಗ್ತಾ ಇದೆ?
ನಾನು ಹೋಗಿ ಡಾಕ್ಟರ್ ಕರ್ಕೊಂಡು ಬರ್ತೀನಿ, ನೋಡ್ಕೋತಾ ಇರಿ. ನನ್ನ ಮಗಳು ಸೊತ್ತ ಮೇಲೆ ಯಾರಾದರೂ ಕಣ್ಣು ಹಾಕಿದ್ರೆ ಅವ್ರ ಕಣ್ಣೇ ಹಿಂಗೋಗುತ್ತೆ. ಲಪಟಾಯಿಸೋದಕ್ಕೆ ಯಾರಾದರೂ ನೋಡಿದ್ರೆ ಅವ್ರ ಕೈಗೆ ಲಕ್ಷ ಹೊಡೆಯುತ್ತೆ. ಹಿಂದೆ ಈ ಜನ್ಮದಲ್ಲಿ ಮಾಡಿದ್ದನ್ನ ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾ ಇದ್ರಂತೆ. ಈಗಿನ ಕಾಲ ಹಾಗಲ್ಲ, ನಿನ್ನೆ ಮಾಡಿದ ತಪ್ಪಿಗೆ ಇವತ್ತೇ ಶಿಕ್ಷೆ ಅನುಭವಿಸ್ಬೇಕು. ಮೇಡಮ್, 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 ನಮ್ ತಾಟದಾಗೆ ನೀವು ತಂಗಿ ಸಸಿ ಹಿಡಿದ್ರಲ್ಲ, ಅದ್ರ ಮೊದಲೇ ಫಲ ಇದು, ನೀವು ಬಂದು ಕುಡಿಬೇಕು. ಹಾ, ತಗೊಳ್ಳಿ ಮೇಡಮ್, ಕುಡೀರಿ. ಶಿವಮಲ್ಲು, ಮೊದಲನೇ ಫಲನ ಯಾವಾಗ್ಲೂ ದೇವರಿಗೆ ಅಭಿಷೇಕ ಮಾಡಬೇಕು ಅಂತಾರೆ, ಇದನ್ನ ದೇವರಿಗೆ ಅಭಿಷೇಕ ಮಾಡಿಸ್ಬಿಡು. ಶಿವಮಲ್ಲು, ಏನ್ ಮಾಡ್ತಾ ಇದೀಯಾ? ನನ್ನ ಪಾಲಿನ ದೇವರು ನೀವೇ ಮೇಡಮ್. ರೇ ಪೂಜಾರೆ, ಇದೇನ್ ಪ್ರೀತಿನ ಪ್ರೇಮನ? ಎರಡು ಅಲ್ಲ, ಕಾಮ. ಪಟೇಲ್ರೆ, ಇವಳು ಮುಂಡೆ ಆಗೋಕ್ ಮುಂಚೆನೆ ಆ ಶಿವಮಲ್ಲು ಸೇವೆ ಮಾಡ್ತಾ ಇದ್ಲು, ಅದಕ್ಕೆ ಗಂಡನ್ ತಿನ್ಕೊಂಡು ಮತ್ತೆ ಈ ಊರಿಗೆ ಬಂದು ಅವನ ಕೈಯಿಂದ ಎಳ್ನೀರ್ ಅಭಿಷೇಕ ಮಾಡಿಸ್ಕೋತಿದ್ದಾಳೆ. ಬಾಳೆಹಣ್ಣು, ತೆಂಗಿನಕಾಯಿ, ಕಡಲೆಪುರಿ, ಅರಿಶಿನ, ಕುಂಕುಮ ಎಲ್ಲ ರೆಡಿ. ಆ ಮೇಡಮ್ ಬಂದ್ಬಿಟ್ಟು ಕರ್ಪಾ ಹಚ್ಬಿಟ್ರೆ ಮೋಟ್ರ ಆನು. ಈತೊತ್ತಾಯ್ತು, ಇನ್ನೂ ಬರ್ಲಿವಲ್ಲ. ಸರ್ಸು, ಇವತ್ತು ಶಿವಮಲ್ಲು ತೋಟದ ಬಾವಿಗೆ ಹೊಸ ಪಂಪ್ ಸೆಟ್ ಹಾಕ್ಸ್ತಾರೆ, ಪೂಜೆ ಇದೆ ಅಂದೆ, ಹೋಗೋದ್ ಬಿಟ್ಟು ಏನೋ ಯೋಚನೆ ಮಾಡ್ತಾ ಇದೆಯಲ್ಲ. ಅದಕ್ಕೆ ನಮ್ಮಿಬ್ಬರ ಸ್ನೇಹನ ಊರ್ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಇನ್ಮೇಲೆ ಶಿವಮಲ್ಲು ತೋಟಕ್ಕೆ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಅಲ್ಲ, ನೀನ್ ಹೋಗಲ್ಲ ಅಂದ್ರೆ ಅವನ್ ಸುಮ್ನೆ ಇರ್ತಾನ? ಊರೇ ಎದುರಾದ್ರೂ ಅವನು ಬಂದು ನಿನ್ನ ಕರ್ಕೊಂಡು ಹೋಗಿ ನಿನ್ ಕೈಲೇ ಪೂಜೆ ಮಾಡಿಸ್ತಾನೆ. ಇಲ್ಲಾಂದ್ರೆ ಹುಚ್ಚನಾಗಿ ಪಂಪ್ ಸೆಟ್ ಎಲ್ಲ ಒಡೆದಾಕಿ ಮತ್ತೆ ತೋಟನ ಒಣಗೋ ಹಾಗೆ ಮಾಡ್ತಾನೆ. ನೋಡು, ಊರಾಡೋ ಮಾತನ್ನ ಅವನ್ಗೆ ಅರ್ಥ ಆಗೋಗ್ ಹೇಳಿ ಇನ್ಮೇಲೆ ನಾನು ನೋಡಕ್ ಬರ್ಬೇಡ ಅಂತ ಹೇಳೋದೇ ಸರಿ ಅಂತ ನನ್ಗನ್ಸುತ್ತೆ. ಪೂಜೆ ರೆಡಿ, ರಿಂಗ ಬ್ರೇಕಿಂಗ್, ಅಗರಬತ್ತಿ ಹಚ್ಚಿಂಗ್, ಕರ್ಪೂರ ಫೈರಿಂಗ್, ಮೋಟರ್ ಆನಿಂಗ್, ವಾಟರ್ ಪೈಪ್ ಕಮಿಂಗ್ ಕಮಿಂಗ್. ಮೇಡಮ್, ನಾನು ಏನು ಸರಿ ಆಯ್ತಾ? ಮೇಡಮ್, ಮೇಡಮ್, ಯಾಕೊಂಥರ ಇದ್ದೀರಾ? ಯಾಕೋ ಇಲ್ಲ, ತಗೊಳ್ಳಿ, ದೇವ್ರ ಕುಂಕುಮ ಇಟ್ಟು ಪೂಜೆ ಮಾಡಿ.
ಗೊತ್ತಿಲ್ಲದೆ ಬಿದ್ದ್ಬಿಡ್ತು, ಏನ್ ತಿಳ್ಕೊಬೇಡಿ. ನೀವೆಲ್ಲ ಮೇಡಮ್ ನಾ ನೋಡ್ಕೊತೀರಿ, ನಾನು ಹೋಗಿ ಡಾಕ್ಟರ್ ಹೋಗ್ಬರ್ತೀನಿ. ಏನಾಯ್ತು ಮೇಡಮ್ ಹೇಳಿ ಮೇಡಮ್. ನೋಡಿ ಶಿವಮಲ್ಲು ಇಲ್ಲಿಗೆ ಬಂದ್ರೆ ಇನ್ಮೇಲೆ ನಾನು ನೋಡಕ್ ಬರೋದೆ ಬೇಡ ಅಂತ ಹೇಳ್ಬಿಡಿ. ನಾನೇನ್ ತಪ್ಪು ಮಾಡಿದೆ? ನನ್ನ ಯಾಕೆ ಮೇಡಮ್ ಅವರು ನೋಡೋದು ಬೇಡ ಅಂತ ಹೇಳ್ಬಿಟ್ಟು ಹೋದ್ರು? ಅದಕ್ಕೆ ಏನಮ್ಮ, ನಾನು ಸಾಯಕ್ಕೆ ಮೊದಲು ಒಂದೇ ಒಂದ್ಸಲ ಶಿವಮಲ್ಲ ನೋಡ್ಬೇಕು. ಈ ರಾತ್ರಿ ಹೊತ್ತಲ್ಲಿ ಯಾಕೆ, ಬೆಳಗ್ಗೆ ಹೋಗಿ ನೋಡಿದ್ರೆ ಆಯ್ತು. ಮಲ್ಕೋ. ಇಲ್ಲ, ನಾನು ಈಗಲೇ ನೋಡ್ಬೇಕು. ಶಿವಮಲ್ಲ ಇಲ್ಲಿಗೆ ಬಂದ್ರೆ ಇನ್ಮೇಲೆ ನಾನು ನೋಡಕ್ ಬರೋದೇ ಬೇಡ ಅಂತ ಹೇಳ್ಬಿಡಿ. ಶಿವಮಲ್ಲು, ನಾನು ನೋಡ್ಬೇಕು, ನಾನು ನೋಡ್ಬೇಕು. ಶಿವಮಲ್ಲು, ನಿನ್ ನೋಡ್ದೆ ನನ್ ಕೈಲಿ ಇರೋಕ್ ಆಗಲ್ಲ, ನಿನ್ ನೋಡ್ದೆ ನನ್ ಕೈಲಿ ಇರೋಕ್ ಆಗಲ್ಲ. ಶಿವಮಲ್ಲು, ಇಲ್ಲಿಗೆ ಬರ್ಬೇಡ ಅಂದ್ರು, ಇಷ್ಟೊತ್ತಲ್ಲಿ ಯಾಕೋ ಬಂದೆ? ಪಾರ್ವತಕ್ಕ, ನಾನು ಸರ್ಸು ಮೇಡಮ್ ನೋಡ್ಬೇಕು. ಅವಳಿಗೆ ಹುಷಾರಿಲ್ಲ, ನಾಳೆ ನೋಡಿವಂತೆ ಈಗ ಹೊರಟೋಗು. ಇಲ್ಲ, ನಾನು ಈಗ ನೋಡ್ಬೇಕು ಮೇಡಮ್. ತಲೆನೋವಂತಿದ್ಲು, ಈಗ ತಾನೇ ನಿದ್ದೆ ಮಾಡಿದ್ದಾಳೆ. ಅವಳು ಎಚ್ಚರ ಮಾಡಕ್ ಹೋಗ್ಬೇಡ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಮೇಡಮ್, ನೀವು ನಿಮಗೆ ಪ್ರಾಣ ಕೊಡ್ತೇವತ್ತೆ. ನೀವು ನನ್ನ ನೋಡ್ಬೇಡ ಅಂದ್ರು ನಾನು ನಿಮ್ಮ ನೋಡ್ದಾಗಲ್ಲ. ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾದರೂ ನನ್ನ ಕೈಯಿಂದ ತಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಇಷ್ಟೊತ್ತಿನಲ್ಲಿ ಅರಿವಿಲ್ದೆ ಬಂದ್ಬಿಟ್ಟೆ, ಬಿಟ್ಟಿಲ್ಲ ನನಗೆ. ನಿಮ್ಮ ನೋಡಾಯ್ತು, ನಾನೇ ಬರ್ತೀನಿ. ಆ ನೀವು ಬೇಗ ಹುಷಾರಾಗಲಿ ಅಂತ ಮಾರಮ್ಮನಿಗೆ ಅರಕೆ ಹೊತ್ತೀನಿ. ಆ ನಾನೇ ಬರ್ತೀನಿ ಮೇಡಮ್, ಬರ್ತೀನಿ. ಏ ಶಿವಮಲ್ಲು, ಬಾರೋ ಹೊರಗೆ. ಮೇಡಿಯಾಗ ಒಳಗೆ ಸೇರ್ಕೊಂಡು ಏನು ಮಾಡ್ತಾ ಇದ್ದೀಯ? ಬಾರೋ ಹೊರಗೆ. ಏನಯ್ಯ ಶಿವಮಲ್ಲು, ಆವತ್ತು ಪಂಚಾಯತಿ ಕಟ್ಟೆಯಲ್ಲಿ ನಾವು ಮಾಡಿದ ತಪ್ಪನ್ನ ಎತ್ತಿ ತೋರಿಸಿ ನಮ್ಮನ್ನೆಲ್ಲ ತಲೆ ತಗ್ಸೋವಾಗ ಮಾಡ್ದೆ, ಇವತ್ತು ನೀನಿಂತ ಹಲ್ಕ ಕೆಲಸ ಮಾಡ್ಬೋದಾ? ಅಂತ ಮಾಡಬಾರ್ದು ಕೆಲಸನ. ನಾನೇನ್ ಮಾಡಿದ್ ಬಿಟ್ಟಲ್ರೆ, ಇದು ಗಂಡು ದಿಕ್ಕಿಲ್ಲದ ಮನೆ. ಮಾದೇವಯ್ಯ ಶಿವನ ಪಾದ ಸೇರ್ದ, ಶಂಬಣ್ಣ ಲಕ್ಕೋ ಹೊಡೆದು ಮಲ್ಗವನೆ,
ನಂಜುಂಡು ಹುಚ್ಚಿಡ್ದು ಬೀದಿ ಬೀದಿ ಅಲಿತಾವನೆ. ಮಧ್ಯರಾತ್ರಿ ಪ್ರಾಯದ ಗಂಡಸಿಗೆ ಬೇರೆ ನಿಂತ ಇಲ್ಲಿ ಕೆಲಸ. ನೀರಿಲ್ಲದ ನೆಲ ಬರಗೆಟ್ಟು ಹೆಣ್ಣು ಇನ್ನೇನಿರುತ್ತೆ ಕೆಲಸ? ಬಾರ್ತಿದ್ದ ಜಲಸ ಪಾಪಿ ನನ್ನ ಮಗನೇ. ಗುಡಿಲಿ ರಾಮ ರಾಮ ಅನ್ನೋ ನಿನ್ನ ಹೊಲಸ ನಾಳಿಗೆ ಕಿತ್ತು ಕೆರದಲ್ಲಿ ಹೊಡೆದ್ರು ಪಾಪ ಬರಲ್ಲ ಕಣೋ. ಪಟೇಲ್ರೆ ನಿಮ್ಗೆಲ್ಲರೂ ಚೆನ್ನಾಗಿ ಗೊತ್ತಿದೆ. ಸರ್ಸು ಮೇಡಮ್ ನಂಗೆ ಜೀವ ಕೊಟ್ಟೆ ಅವತ್ತೆ, ಅವ್ರು ಹುಷಾರಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನೋಡಕ್ ಬಂದೆ. ತಪ್ಪ? ಅದೇ ದೊಡ್ಡ ತಪ್ಪು. ನಿನ್ನ ಭಾಗಕ್ಕೆ ಅವಳು ದೇವತೆ ಆದ್ರೂ ಊರವ್ರ ಭಾಗಕ್ಕೆ ಗಂಡು ಸತ್ತು ಮುಂಡೆ. ಅರ್ಧ ರಾತ್ರಿಯಲ್ಲಿ ಅಂತವಳು ನೋಡಕ್ ಬಂದ್ರೆ ಊರವ್ರ ಕಣ್ಣಲ್ಲಿ ಕೂಡಕ್ ಬಂದಾಗೆ ಲೆಕ್ಕ. ಏಯ್, ನಿನ್ನಂತ ಕಣ್ಣು ಮನಸ್ಸಿಗೆ ಮಾತ್ರ ಸುಳ್ಳು ಕಣ್ಣು ಕಣೋ. ಈಗಲೂ ಶಿವಮಲ್ಲು ರೊಚ್ಚಿಗೆದ್ದು ಮಚ್ಚೆತ್ಕೊಂಡ ಅಂದ್ರೆ ಈ ಗುಂಪಲ್ಲಿ ಒಂದ್ ಚಿಕ್ಕ ನರಪಿಳಿನಿರಲ್ಲ. ಹಾ, ಆದ್ರೆ ನಾನಾಗ ಮಾಡಲ್ಲ. ಯಾಕ ಗೊತ್ತಾ? ನಾನಾಗ ಮಾಡಿದ್ರೆ ನಮ್ಮ ಮೇಡಮ್ ಮನಸ್ಸು ನೋವುತ್ತೆ, ಅದನ್ನ ನೋಡಕ್ಕೆ ನನ್ನ ಕೈನಾಗಲ್ಲ. ಅವ್ರು ಹೇಗಿದ್ರು ನನ್ನ ಜೀವ ನನ್ನ ಪ್ರಾಣ, ಅವ್ರ ಮೇಲಿರೋ ಪ್ರೀತಿ ವಾತ್ಸಲ್ಯನೇ ಈ ಅರ್ಧ ರಾತ್ರಿಯಲ್ಲಿ ನಾನು ಇಲ್ಲಿವರೆಗೆ ಹೇಳ್ಕೊಂಡ್ ಬಂದಿದ್ದು. ಅಷ್ಟೊಂದು ಪ್ರೀತಿ ಪ್ರೇಮ ಇಟ್ಟಿರೋ ಗಂಡ್ಸೆ ಆಗಿದ್ರೆ ಆ ಗಂಡ ಸತ್ತು ಮುಂಡೆ ಕುತ್ತಿಗೆಗೆ ತಾಳಿ ಕಟ್ಟಿ ಮತ್ತೆ ಮುತ್ತೈದೆ ಪಟ್ಟ ಕೊಡ ನೋಡೋಣ. ನಮ್ಮ ಮೇಡಮ್ ಮನಸ್ಸು ನೋವಾಗಲ್ಲ ಅಂದ್ರೆ ನಾನು ಏನ್ ಬೇಕಾದ್ರೆ ಮಾಡ್ತೀನಿ. ಹಾ, ಈಗಲೇ ಇಲ್ಲೇ ನಿಮ್ಮ ತಾಳಿ ಕಟ್ಟಿ ದೇವ್ರ ಕೊಟ್ಟ ವರ ಅಂತ ಬಾಳ್ತೀನಿ. ನನಗೇನಾದ್ರು ನೀನ್ ಇಲ್ಲಿಗೆ ಬರಬಾರ್ದು ಅಂತ ಹೇಳಿ ಬಂದಿದ್ರು, ನೀನ್ ಇಲ್ಲಿಗೆ ಯಾಕೋ ಬಂದೆ? ನೀನ್ ನನ್ನ ಪ್ರೀತಸ್ತಿಯ, ನನ್ನ ಪ್ರೇಮಸ್ತಿಯ, ನನಗ್ ತಾಳಿ ಕಟ್ಟಿ ಮದ್ವೆ ಆಗ್ತೀಯ? ಹುಚ್ಚ, ನಾನೊಬ್ಳು ಮುಂಡೆ ಕಡು, ಊರಿಗೆ ಅಪಶಕನದ ಬೆಕ್ಕು, ಗಂಡ ಸತ್ತದ್ದು ಕಂತಾಡ್ಕೊಂಡೆ, ತವರ್ ಮನೇಲಿ ಕೊಟ್ಟೆ ಹಿಂಸನ ತಾಳ್ಕೊಂಡೆ, ಈಗ ನೀನು ಕೊಟ್ಟ ನೋವನ್ನು ಮಾತ್ರ ನನ್ನಿಂದ ಸಹಿಸೋಕ್ಕಾಗಲ್ಲ ಕಣೋ, ನನ್ನಿಂದ ಸಹಿಸೋಕ್ಕಾಗಲ್ಲ. ಗಿಡದಿಂದ ಒಂದು ಗುಲಾಬಿನ ಕಿತ್ತರೆ ಆ ಹೂವಿಗೆ ನೋವಾಗುತ್ತೆ, ನೋವಾದ ಹೂವು ದೇವರ ಪಾದದ ಮೇಲೆ ಬೀಳ್ತೀನಿ ಅಂತಲೋ, ಇಲ್ಲ ಮುತ್ತೈದರ ಮುಡಿ ಏರ್ತೀನಿ ಅಂತಲೋ ಆ ನೋವನ್ನೆಲ್ಲ ಸಹಿಸ್ಕೊಡುತ್ತೆ. ಆದ್ರೆ ಆ ಎರಡು ಆಸೆನೂ ತಪ್ಪಿ ಕಟಕನ ಕೈಗೆ ಬಿದ್ದು ಅವನಾದ್ರೂ ಒಂದೊಂದೇ ಹೆಸರನ್ನ ಕಿತ್ತು ತಿನ್ನಕ್ ಶುರು ಮಾಡಿದ್ರೆ ಅಂತ ನೋವನ್ನು ಮಾತ್ರ ಸಹಿಸ್ಕೊಳಕ್ಕಾಗಲ್ಲ. ಹೋಗು, ಹೊರಟೋಗು. ಈ ಸರಸು ಸತ್ತು ಹೆಣವಾಗಿ ಬಿದ್ರು ನೀನಿಲ್ಲಿಗೆ ಬರಬಾರ್ದು, ನಿನ್ನ ಮುಖನ ನನಗೆ ತೋರಿಸ್ಬಾರ್ದು, ಹೊರಟೋಗು. ಹೋಯ್ತೀನಿ ಮೇಡಮ್, ಹೋಯ್ತೀನಿ. ಇನ್ಮೇಲೆ ಯಾವತ್ತು ನಿಮ್ ಮಾತು ತಪ್ಪಲ್ಲ, ಹೊರಟೋಗ್ಬಿಡ್ತೀನಿ. ಆದ್ರೆ ಒಂದ್ ಮಾತ್ರ ನಿಮ್ ಮನಸ್ಸಲ್ಲಿರ್ಲಿ, ನಾನು ಎಳೆ ಎಳೆಯಾಗಿ ಹೂವಿನ ಕಿತ್ತಿನೋ ಕಟ್ಟಿಗೆ ಮಾತ್ರ ಆಗಲ್ಲ ಮೇಡಮ್, ಕಟ್ಟಿಗೆ ಮಾತ್ರ ಆಗಲ್ಲ. ನೋಡಿ, ನಾನ್ ಸಾಯೋವರೆಗೂ ನಿಮ್ಮಲ್ಲಿಟ್ಟಿರೋ ಪ್ರೀತಿ ಮಮತೆನೆ ಮಾತ್ರ ನನ್ನ ಕೈಯಿಂದ ಮರೆಯಕ್ಕಾಗಲ್ಲ ಮೇಡಮ್, ಮರೆಯಕ್ಕಾಗಲ್ಲ, ಮರೆಯಕ್ಕಾಗಲ್ಲ. ಪಟೇಲ್ರೆ, ಎಲ್ರು ಕೇಳಿ, ಇನ್ಮೇಲೆ ಯಾರಾದ್ರೂ ಈ ನನ್ ದೇವತೆನ ಗಂಡು ಸತ್ತು ಮುಂಡೆ ಅಪಶಕನದ ಬೆಕ್ಕು ಅಂದ್ರೆ ನಾನು ಮೇಡಮ್ ಕೊಟ್ಟ ಮಾತ ಮೀರಿ ಅವ್ರ ತಲೆನ ಚಂಡಾಡ್ಬೇಕಾಗತ್ತೆ. ಜ್ಞಾಪಕ ಇರ್ಲಿ. ಪಟೇಲ್ರೆ, ಅರ್ಚಕರೇ, ನಿಮ್ಮಂತ ಹಿರಿಯರಿಗೂ ಒಂದು ಹೆಣ್ಣು ಅವಮಾನ ಮಾಡೋಕೆ ಅದೆಷ್ಟು ಉತ್ಸಾಹ, ಎಷ್ಟು ಖುಷಿ! ನನ್ನ ಕಣ್ಣಲ್ಲಿ ನೀರ್ ಕಂಡು ನಿಮ್ಮ ಕಣ್ಣಿಗೆ ಹಬ್ಬ ಆಯ್ತಲ್ಲ. ಇನ್ನು ದಯಮಾಡಿಸಿ, ಈ ಸರಸು ಬದುಕ್ತಾಳೋ ಸಾಯ್ತಾಳೋ ಅವಳನ್ನು ಪಾಡಕ್ ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ. Ha ha ha!
ಸರ್ಸು, ಶಿವಮಲ್ಲು ಎಷ್ಟೇ ಒರಟ ಆಗಿದ್ರು ಸತ್ಯವಂತ ಕಣೆ, ಎದೆಯಲ್ಲಿದ್ದ ಮಾತನ ಧೈರ್ಯವಾಗಿ ಊರಿನ ಜನರ ಮುಂದೆ ಹೇಳ್ದ. ಅಂತವನಿದ್ದೀನು ಮುಖಕ್ ಹೊಡೆದು ಹೊರಟೋಗು ಅಂತ ಅಟ್ಟಿದ್ಯಲ್ಲ, ಇದ್ ಯಾವ ನ್ಯಾಯ? ಇನ್ನೇನು ಮಾಡ್ಬೇಕಾಗಿತ್ತು ಅದ್ಕೆ? ನಾನ್ ಸಿದ್ಧವಾಗಿದ್ದೀನಿ ಕಟ್ಟು ತಾಳಿನ ಅಂತ ಅವನು ಮುಂದೆ ಕುತ್ತಿಗೆ ನೀಡ್ಬೇಕಾಗಿತ್ತ? ಹಾಗ್ ಮಾಡಿದ್ರೆ ತಪ್ಪೇನು ಆಗ್ತಿರ್ಲಿಲ್ಲ ಕಣೆ. ಅದ್ಗೆ ಸರ್ಸು, ಕಷ್ಟ ಬಂದಾಗ್ಲೇ ಪರಿಸ್ಥಿತಿನ ಮೈಯೆಲ್ಲ ಕಣ್ಣಾಗಿ ನೋಡ್ಬೇಕು. ಒಂದ್ ಹೆಣ್ಣು ಮರ್ಯಾದೆಯಾಗಿ ಬದುಕ್ಬೇಕಾದ್ರೆ ಅವಳಗೊಂದು ದಿಕ್ಕು ಆಧಾರ ಬೇಕೇ ಬೇಕು. ಈಗ ನನ್ನೇ ತಗೋ, ಕೈ ಹಿಡಿದು ಗಂಡ ಉಸಿರಾಡ್ತಿದ್ರು, ಹೆಣವಾಗಿ ಮಲಗಿದ್ದಾನೆ, ಆದ್ರೆ ನನ್ಗೆರಡು ಮಕ್ಕಳಿದೆ, ಅದೇ ಆಧಾರ ಅಂತ ತಿಳ್ಕೊಂಡು ನಾನು ಬದುಕಬಹುದು. ಆದ್ರೆ ನೀನು ಇನ್ನು ಪ್ರಾಯದ ಹೆಣ್ಣು, ಬಾಳಿ ಬದುಕಬೇಕಾದಳು. ಹೀಗೆ ಮೂಲೆಯಲ್ಲಿ ಕೂತ್ಕೊಂಡು ಎಷ್ಟು ವರ್ಷ ಅಂತ ಒಂಟಿಯಾಗಿ ಬದುಕೋಕ್ ಸಾಧ್ಯ? ಆತ್ಮಹತ್ಯೆ ಮಾಡ್ಕೊಳಕ್ಕೆ ಮನಸ್ಸು ಒಪ್ಪಲಿಲ್ಲ ಅಂದ್ಮೇಲೆ ಹೇಗಾದ್ರೂ ಬದುಕಲೇಬೇಕಲ್ಲ ಅದ್ಕೆ. ಸರ್ಸು, ನನ್ ಮಾತು ಕೇಳು. ಚಿಕ್ಕ ವಯಸ್ಸಿನಿಂದ ಶಿವಮಲ್ಲುಗೆ ನಿನ್ ಕಂಡೆ ಪ್ರಾಣ, ನಿನ್ಗೋಸ್ಕರ ನಿನ್ ಸುಖಕ್ಕೋಸ್ಕರ ಎಂತ ಹಿಂಸೆ ನೋವು ಅನುಭವಿಸೋದಕ್ಕೂ ಸಿದ್ಧವಾಗಿದ್ದಾನೆ. ಅಂಥವ್ರು ಈ ಭೂಮಿ ಮೇಲೆ ಎಷ್ಟು ಜನ ಇದ್ದಾರೆ ಹೇಳು? ನಿನ್ನ ಜೀವನ ಪೂರ್ತಿ ನೋವು ಹಿಂಸೆಯಿಂದ ನರಳೋ ಬದಲು ನೀನ್ ಅವನನ್ನೇ ಮದುವೆಯಾಗಿ ಯಾಕೆ ಸುಖವಾಗಿರ್ಬಾರ್ದು? ನಾನೊಬ್ಬರನ್ನ ಪ್ರೀತಿಸಿ ಮದುವೆ ಆದವಳು ಅದಕ್ಕೆ, ಇನ್ನೊಬ್ರು ತೋಳಲ್ಲಿ ಅವರನ್ನ ಮರ್ತು ಬದುಕೋದು ಹೇಗೆ? ಸರ್ಸು, ಹೆಣ್ಣು ತಾನು ಇನ್ನೊಬ್ಬರಿಗೋಸ್ಕರ ಅಂತ ಬದುಕೋ ಕಾಲ ಕಳೆದೋಗಿದೆಯೇ? ನಾನು ಒಂದು ಜೀವ, ನನಗೂ ಬುದ್ಧಿ ಇದೆ, ಮನಸ್ಸಿದೆ, ಈ ಮಣ್ಣಿನ ಮೇಲೆ ಬಾಳ ಹಕ್ಕಿದೆ ಅಂತ ತಿಳ್ಕೊಂಡು ನನಗೋಸ್ಕರ ಅಂತ ಬದುಕೋ ಕಾಲ ಬಂದಿದೆಯೇ? ನಿನ್ನಂತ ವಿದ್ಯಾವಂತ ಹೆಣ್ಣು ಧೈರ್ಯವಾಗಿ ಹೆಜ್ಜೆ ಇಟ್ರೆ ನಾಳೆ ಸಾವಿರಾರು ಲಕ್ಷಾಂತರ ಹೆಣ್ಗಳು ನಿನ್ ಬೆನ್ ಹಿಡಿದು ಅವರು ಹೊಸ ಬಾಳ್ ಕಣ್ಕೋತಾರೆ. ನಿನ್ ಓದೋಳು, ನೂರಾರು ಮಕ್ಕಳಿಗೆ ಪಾಠ ಹೇಳ್ದೋಳು, ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಇನ್ಮೇಲೆ ಅವತ್ತು ನಿಮ್ ಮಾತು ಮಾತ್ರ ತಪ್ಪಲ್ಲ, ಹೊಟ್ಟೋಗ್ಬಿಡ್ತೀನಿ. ಆದ್ರೆ ಒಂದು ಮಾತ್ರ ನಿಮ್ ಮನ್ಸಿಟ್ಕೊಳ್ಳಿ, ನಾನು ಎಳೆ ಎಳೆಯಾಗಿ ಹೂವಿನ ಕಿತ್ತಿನ ಕಟ್ಗ ಮಾತ್ರ ಆಗಲ್ಲ ಮೇಡಮ್, ಕಟ್ಗ ಮಾತ್ರ ಯಾವತ್ತೂ ಆಗಲ್ಲ.
ಅರಳು ಮುನ್ನ ಆಸೆಹು ಬಂದಿದ್ದಲ್ಲ ಇಂಥ ನೋವು ಅಳಿಸಿದೇಕೆ ಈ ಹಣೆ ಸಿಂಧೂರ ವೀಣೆ ತಂತಿ ಕಿತ್ತರೇನು ಹೊಸದು ತಂತಿ ಹಾಗು ನೀನು ಮೀಟು ಅಲ್ಲಿ ನೂತನ ಝೇಂಕಾರ ಆಡೋ ಸಮಾಜ ಸಾಕೊಲ್ಲ ಕಟ್ಟಕ್ಕೆ ಯಾರು ಆಗೊಲ್ಲ ದುಷ್ಟತಿ ಮಿಂಗಿಲ ಸುತ್ತಲ್ಲ ನಿನ್ನ ಕಾಯುವರಾರಿಲ್ಲ ಕುಂಕುಮವೆಂದು ನಿನ್ನಯ ಹಕ್ಕು ತಾಯಿಯು ಕೊಟ್ಟ ಸಿಂಗಾರ ಮಾಡು ನಿ ನಿರ್ಧಾರ ಅದು ಕಂಡಿದೆ ನೂತನ ಉದಯ ಹೊಸ ಬಾಳಿಗೆ ನೀಡಿದೆ ಕರೆಯ ದೃಢ ಮಾಡಿಕೊ ನಿನ್ನ ಹೃದಯ ಹೆಣ್ಣೆ ನೀ ಅಳಬೇಡ ಅಳವಿಲ್ಲ ಕಣ್ಣೀರಿಂದ ವಸ್ತ್ರ ಶವದ ಹೊದಿಕೆ ಬಿಳಿ ಸೀರೆ ನಿನಗೆ ಏಕೆ ಜೀವಂತ ಶವದಂತೆ ಇರಬೇಕೆ ಈ ಪಂಜರವ ಒಡಿಬೇಕು ಬಣ್ಣದ ಬಾಳಿಗೆ ಬರಬೇಕು ಆಡುವ ಬಾಯಿಗೆ ನೀ ಬೀಗ ಧೈರ್ಯದ ಇಂದು ನೀ ಹಾಕು ಅಬಲೆ ಹೆಣ್ಣು ಆದಳ ವಿಧವೆ ಆಗಲಬೇಕು ಮರು ಮದುವೆ ಮಾಡು ನಿರ್ಧಾರ ಕಂಡಿದೆ ನೂತನ ಉದಯ ಹೊಸ ಬಾಳಿಗೆ ನೀಡಿದೆ ಕರೆಯ ದೃಢ ಮಾಡಿಕೊ ನಿನ್ನ ಹೃದಯ ಹೆಣ್ಣೆ ನೀ ಅಳಬೇಡ ಅಳವಿಲ್ಲ ಕಣ್ಣೀರಿಂದ ಮರೆತು ಮನದ ನೋವ ನೀ ಎದುರಿಸು ಛಲದಿಂದ ಹೊಸ ಹೆಜ್ಜೆಯ ಹಾಕು ಮುಂದೆ ಅದು ಕಂಡಿದೆ ನೂತನ ಉದಯ ಹೊಸ ಬಾಳಿಗೆ ನೀಡಿದೆ ಕರೆಯ ದೃಢ ಮಾಡಿಕೊ ನಿನ್ನ ಹೃದಯ ಹೆಣ್ಣೆ ನೀ ಅಳಬೇಡ ಹರವಿಲ್ಲ ಕಣ್ಣೀರಿಂದ Thank you.
share and subscribe to TV Next Kannada.